ಸ್ನೇಹಿತರೆ ನಮಸ್ಕಾರ. ಹಿರಿಯ ಕವಿ, ಲೇಖಕ ಮತ್ತು ಚಿಂತಕ ಮೂಡ್ನಾಕೂಡು ಚಿನ್ನಸ್ವಾಮಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ಅವರ ಸಾಹಿತ್ಯ ಮತ್ತು ಕಾವ್ಯ ಬರವಣಿಗೆ ಒಟ್ಟು ಸಾಹಿತ್ಯದ ಕುರಿತ ಒಂದು ಮಾತುಕತೆಗೆ ಅವರನ್ನು ಆಹ್ವಾನಿಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ನನಗೆ ನಿಮ್ಮ ಜೊತೆಗಿನ ಮಾತುಕತೆನ ಎಲ್ಲಿಂದ ಶುರು ಮಾಡಬೇಕಂತ ಅನ್ನಿಸ್ತದೆ ಅಂದರೆ, ಸಾಮಾನ್ಯವಾಗಿ ಈ ಸಂದರ್ಶನಗಳಲ್ಲಿ ಮಾಡುವ ಹಾಗೆ ಕ್ರೊನಾಲಜಿಕಲ್ ಆರ್ಡರ್ನಲ್ಲಿ ಬರಲ್ಲ. ನಾನು ವಾಪಸ್ ಅಥವಾ ಮಧ್ಯೆ ಮಧ್ಯೆ ಪೆಂಡುಲಮ್ ಥರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಆಯಿತು. ನನಗೆ ನಿಮ್ಮ ಬಗ್ಗೆ ಅಂದರೆ, ಇತ್ತೀಚೆಗಷ್ಟೇ ನೀವು ನೆನಪಿನ ಹಕ್ಕಿಯನ್ನು ಹಾರಲು ಬಿಟ್ಟಿದ್ದೀರಿ. ಸೊ ಈಗ ಆಲ್ರೆಡಿ ಹಾರಾಡ್ತಾ ಇದೆ ಅದು. ಅಂದರೆ ನೀವು ನಿಮ್ಮ ಕಾವ್ಯಯಾನದ ಬೇರೆ ಬೇರೆ ಹಂತಗಳಲ್ಲಿ, ಬೇರೆ ಬೇರೆ ಮಜಲುಗಳಲ್ಲಿ, ಬೇರೆ ಬೇರೆ ಲೇಯರ್ನಲ್ಲಿ ಅದನ್ನು ಕ್ರಿಯೇಟ್ ಮಾಡ್ತಾ ಬಂದಿದ್ದೀರಿ. ಗದ್ಯ ಬರೆದಿದ್ದೀರಿ, ಕತೆ ಬರೆದಿದ್ದೀರಿ. ನಿಮ್ಮ ಊರ ಕಡೆಯಿಂದ ಬಂದವರಲ್ಲಿ ಭಾಳ ಪ್ರಮುಖರಾದವರು, ನನ್ನ ಬಗ್ಗೆ ಚಾಮರಾಜನಗರದಿಂದ ಭಾಳ ದೊಡ್ಡ ಲೇಖಕರು ಅಂತ ಕಾಣಿಸೋದು ನಿಮ್ಮ ಹೆಸರನ್ನೇ. ಸೊ ನನಗೆ ಏನು ಈಗ ಅಂದರೆ, ಈ ಗದ್ಯ ಮತ್ತು ಪದ್ಯ ಈ ಎರಡು ಬೇರೆ ಬೇರೆ ಆಯ್ಕೆ ಅಭಿವ್ಯಕ್ತಿಯ ಮಾಧ್ಯಮಗಳು, ಎರಡನ್ನೂ ಮ್ಯಾನೇಜ್ ಮಾಡಲಿಕ್ಕೆ ಹೇಗೆ ಇದು ಮಾಡಿ ನೀವು ಆ್ಯಕ್ಚುಲಿ ಅದನ್ನ ಹೆಂಗೆ ಪ್ಲ್ಯಾನ್ ಮಾಡ್ತಾರೆ, ಏನು ವಾಟ್ ಇಸ್ ದಟ್ ಅಂತ. ಮೂಲತಃ ನಾನು ಪದ್ಯನೇ ಆಯ್ಕೆ ಮಾಡಿಕೊಂಡಿದ್ದು. ಹೌದು, ಶುರು ಮಾಡಿದಾಗ ಪದ್ಯನೇ ಬರೆಯೋಕ್ಕೆ ಶುರು ಮಾಡಿದೆ. ಅಲ್ಲ, ಬೇಸಿಕಲಿ ನೀವು ಕವಿಗಳೇ, ನಿಮ್ಮ ಬ್ರ್ಯಾಂಡ್ ಇರುವುದೇ ಕವಿ ಕವಿ ಅಂತಲೇ. ಹೌದು. ಆಮೇಲೆ ಕಾವ್ಯ ಬರಿತಾ ಬರಿತಾ ಅದರಲ್ಲಿ ಹೇಳೋಕ್ಕಾಗದೇ ಇರೋ ಅನೇಕ ವಿಷಯಗಳಿವೆ ಅನ್ನಿಸ್ತು. ಅಂದರೆ ಅದು ಕಾವ್ಯದ ಸಂಕೀರ್ಣತೆಯ ಆಚೆಗೆ ತಲುಪಿಸುವಂಥ ಅನೇಕ ವಿಷಯಗಳಿವೆ, ಸಾಮಾನ್ಯರಿಗೆ ತಲುಪುವಂಥದ್ದು ಅಂತ ನಂಗೆ ಅನ್ನಿಸ್ತಾ ಇತ್ತು. ಆವಾಗ ನಾನು ಲೇಖನಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ. ಆಮೇಲೆ ಲೇಖನ ಬರೆಯೋಕ್ಕಾದಾಗ ಕವಿಯ ಗದ್ಯ ಚೆನ್ನಾಗಿರುತ್ತೆ ಅನ್ನೋ ಒಂದು ಅಭಿಪ್ರಾಯ ಸಿಕ್ತು. ಹೌದು. ಸೊ ಅದನ್ನು ಒಂದು ಎರಡು ಮೂರು ಲೇಖನ ಸಂಗ್ರಹಗಳು ಬಂತು. ಆನಂತರ ಕಥೆಯಲ್ಲಿ ಕೂಡ, ಕಥೆ ಭಾಳ ಸಶಕ್ತವಾದ ಮಾಧ್ಯಮ. ನಾನು ಕಡಿಮೆ ಬರೆದಿದ್ದೀನಿ, ಆದರೂ ಅದನ್ನು ನಂಬ್ತೀನಿ ನಾನು. ಕಾವ್ಯ ಅಫ್ಕೋರ್ಸ್ ಅದರ ಫೋರ್ಸೇ ಬೇರೆ, ಅದು ಪರಿಣಾಮವೇ ಬೇರೆ. ಆದರೆ ಗದ್ಯದಲ್ಲಿ ಹೇಳೋದು ಭಾಳಷ್ಟು ಇದೆ. ಆ್ಯಕ್ಚುಲಿ ಪಾಶ್ಚಾತ್ಯರು ಭಾಳ ಪರಿಚಿತವಾದ ಮಾಧ್ಯಮ ಅಂತಂದರೆ ಗದ್ಯನೇ. ಗದ್ಯದ ಅದು ಕಥಾ, ಅದು ಫಿಕ್ಷನ್ ಅಂತೀವಲ್ಲ ಅದು. ಸೊ ಹಾಗಾಗಿ ನನಗೆ ಯಾಕೆ ಪ್ರಯತ್ನ ಪಡಬಾರ್ದು ಅಂದ್ಬಿಟ್ಟು, ನನ್ನ ಅನುಭವಗಳಿದ್ವಲ್ಲ ಅನುಭವಗಳನ್ನು ಅದು ಕಾವ್ಯದಲ್ಲಿ ಹೇಳೋಕ್ಕಾಗ್ತಿರಲಿಲ್ಲ, ಇದು ಕಥೆ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಆವಾಗ ಕಥೆ ಬರೆದೆ. ಅದು ಕೂಡ ಸಕ್ಸಸ್ ಆಯಿತು. ನಾನು ಬರೆದಿರೋದು ಎರಡು ಸಂಕಲನ ತಂದಿದ್ದೀನಿ. ಮೊದಲನೆಯ ಸಂಕಲನ ಬಂತು ಮೋಹದ ದೀಪ ಅಂತ, ಅದರಲ್ಲಿ 8 ಕಥೆಗಳಿವೆ. ಅದು ಒಳ್ಳೆಯ ರಿವ್ಯೂ ಸಿಕ್ತು. ಆಮೇಲೆ ಕಡಿಮೆ ಒಂದಷ್ಟು ಕಥೆಗಳು ಬರೆದು ಎರಡು ಸಂಕಲನ ಮಾಡಿದೆ, ಒಂದಷ್ಟು ಅನುವಾದಗಳನ್ನು ಮಾಡಿದೆ. ಸೊ ಹಾಗೆ ಪ್ರತಿಯೊಂದು ಪ್ರಕಾರಕ್ಕೂ ನನ್ನ ಪ್ರಕಾರ ಅಭಿವ್ಯಕ್ತಿ ಕ್ರಮ ಬೇರೆ ಇದೆ. ಅದಕ್ಕೆ ಕಂಟೆಂಟ್ ಫಾರ್ಮ್ ಎರಡೂ ಚೇಂಜ್ ಆಗ್ತದೆ, ಚೇಂಜ್ ಆಗುತ್ತೆ. ಆವಾಗ ಅದು ಯಾ ವಸ್ತುವಿನ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ನಾನು ಕಥೆಯಲ್ಲೇ ಬರೀಬೇಕು ಅಂದ್ರೆ ಅದು ಕಾಡ್ತಿರುತ್ತೆ ನಿಮಗೆ. ಇದು ಒಂದು ಪದ್ಯ ಆಗುತ್ತೆ ಅಂದರೆ ಅದಕ್ಕೂ ಒಂದು ತಕ್ಕ ಇದು ಸಿಗತ್ತೆ. ಅಂದರೆ ಕಂಟೆಂಟೇ ತನ್ನ ಫಾರ್ಮನ್ನು ಹುಡುಕೊಳ್ಳುತ್ತೆ. ಹುಡುಕೊಳ್ಳುತ್ತೆ, ದಟ್ಸ್ ಕರೆಕ್ಟ್. ಅಂದರೆ ಕಾವ್ಯ ಬರೆಯುವಾಗ ಇದ್ದ ಆಡಿಯನ್ಸ್ ಬೇರೆ ಆಗಿರ್ತಾರೆ, ಬೇರೆ ಫಾರ್ಮಿನ ಆಡಿಯನ್ಸ್ ಬೇರೆ ಇರ್ತಾರೆ ಅಂತ ಅನಿಸುತ್ತಾ? ಹೆಂಗೆ ಅಂದರೆ, ಇದು ಜನಪ್ರಿಯ ಮಾಧ್ಯಮ ಇದು ಫಿಕ್ಷನ್ನು. ಗದ್ಯನ ಹೆಚ್ಚು ಇಷ್ಟಪಡ್ತಾರೆ, ಯಾಕೆಂದರೆ ನೇರವಾಗಿ ಅದು ಜೀರ್ಣ ಆಗ್ತಾ ಹೋಗುತ್ತೆ ಓದ್ತಾ ಇದ್ದಾಗ. ಆದರೆ ಕಾವ್ಯಕ್ಕೆ ಹಾಗಲ್ಲ, ಕಾವ್ಯಕ್ಕೆ ಸ್ವಲ್ಪ ಪರಿಣತಿಯನ್ನು ಬಿಡುತ್ತೆ ಅದು. ಅದು ಓದಿ ಒಂದು ಸಲ ಓದಿದರೆ ನಿಮ್ಗೆ ಏನು ಸಿಗುತ್ತೆ, ಅದು ಎರಡನೇ ಸಲಕ್ಕೆ ಬೇರೆ ಥರ ಆಗಿರುತ್ತೆ, ಮೂರನೇ ಸಲಕ್ಕೆ ಇನ್ನೊಂದು ಹೊಸತು ಸಿಗುತ್ತೆ. ಕಾವ್ಯಕ್ಕಿರೋ ಆಯಾಮವೇ ಬೇರೆ, ಒಂದು ಈ ಕಥೆಗಳಿಗಿರೋ ಆಯಾಮವೇ ಬೇರೆ. ಅಂದರೆ ನೀವು ಏನು ಹೇಳ್ತಾ ಇದ್ದೀರಿ ಅಂತಂದರೆ, ಕಥೆಯನ್ನು ಬಹುಜನರಿಗೆ ತಲುಪ್ಲಿಕ್ಕೆ ಸಾಧ್ಯ ಇದೆ ಕಾವ್ಯ ಸಂಖ್ಯೆಯ ದೃಷ್ಟಿಯಿಂದ. ಬಟ್ ಆದರೆ ಸಾಂಸ್ಕೃತಿಕವಾಗಿ ಕವಿಗೇನೆ ದೊಡ್ಡ ಜಾಗ ಇರೋದು, ಕವಿನೇ ದೊಡ್ಡವನು ಅಂತ ಇರೋದು, ಕವಿತೆಗೇನೆ ಹೆಚ್ಚು ಮಾನ್ಯತೆ,
ಕವಿಗೆ ಸಿಗುವ ಮಾನ್ಯತೆ ಉಳಿದ ಯಾರಿಗೂ ಸಿಗಂಗಿಲ್ಲ, ವಿಮರ್ಶಕರು ಸಂಶೋಧಕರಿಗಂತೂ ಇಲ್ಲವೇ ಇಲ್ಲ. ಸೊ ಹಂಗಾಗಿ ಕಡಿಮೆ ಜನರನ್ನು ತಲುಪಿದರೂ ಕೂಡ ಅಂದರೆ ಅಥವಾ ಯಾರು ಆಸಕ್ತರಿದ್ದಾರೆ, ಕಡಿಮೆ ಅಂತ ಅನ್ನೋದು ನಂಬರ್ನ ದೃಷ್ಟಿಯಿಂದ ಅಲ್ಲ, ಕಾವ್ಯದಲ್ಲಿ ಆಸಕ್ತರಾಗಿರುವ ಸ್ಪೆಷಲೈಸ್ಡ್ ಅದು ಆ್ಯಕ್ಚುಲಿ ಆ ಜನರನ್ನು ತಲುಪಿದರೂ ಕೂಡ ಕಲ್ಚರಲ್ಲಿ ಯಾಕೆ ಅದು ಅಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನಿಸ್ತದೆ? ಅದು ಯಾಕೆ ಅಂತಂದರೆ ಕಾವ್ಯ ಅತ್ಯುತ್ತಮ ಬೌದ್ಧಿಕ ಚಟುವಟಿಕೆ ಅಂತ ಹೇಳ್ತಾರೆ. ಅದನ್ನು ಕನ್ಸ್ಟ್ರಕ್ಷನ್ನೇ ಬೇರೆ, ಅದಕ್ಕೆ ಪ್ರತಿಭೆ ಮತ್ತು ಮತ್ತೇನೋ ಬೇಡುತ್ತೆ ಅದು ಕಾವ್ಯ. ಅದರ ಜೊತೆಗೆ ವ್ಯುತ್ಪತ್ತಿ, ಅದು ಒಂದು ವಿಶಿಷ್ಟವಾದ ವ್ಯಕ್ತಿಗಿರುತ್ತೆ ಅಂತ ಅನಿಸುತ್ತೆ ನನಗೂ. ನನಗೂ ಕಾವ್ಯ ಅಂದ್ರೇನು, ಹೇಗೆ ಹುಟ್ಟುತ್ತೆ, ಇಂಥವರಲ್ಲೇ ಯಾಕೆ ಹುಟ್ಟುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಇನ್ನು. ಅದು ಹಾಗೆ ಹೇಗೋ ಹುಟ್ಟುತ್ತೆ ಅಂದರೆ ಒಳ್ಳೆಯ ಕಾವ್ಯ ಆದಾಗ ಅದೊಂದು ಚರಮಸ್ಥಿತಿ, ಎಲ್ಲ ಬರವಣಿಗೆಯ ಪ್ರಕಾರಗಳ ತುಟ್ಟತ್ತದೆ, ಕಳಸಪ್ರಾಯವಾದಂಥದ್ದು. ಅದಕ್ಕೆ ಅದಕ್ಕೆ ಮುಖ್ಯ ಪ್ರಾಮುಖ್ಯತೆ ಇದ್ದೇ ಇದೆ. ಆತ ದೊಡ್ಡವನಾಗೆ ಆಗ್ತಾನೆ ಕವಿ. ಆದರೆ ಬಹುಸಂಖ್ಯಾತರಿಗೆ ನೀವು ಹೇಳಿದ್ರಲ್ಲ ಆಡಿಯನ್ಸ್ ಅನ್ನೋ ಪದ ಬಳಸಿದ್ರಲ್ಲ, ಆ ಆಡಿಯನ್ಸ್ನ ತಲುಪಬೇಕಾದ್ರೆ ನಿಮಗೆ ಕಥೆ ಬರೀಬೇಕು, ನಾಟಕ ಬರೀಬೇಕು, ಅಥವಾ ಸಾಮಾನ್ಯ ಕಾವ್ಯದಲ್ಲೂ ಕಥೆ ಇರುತ್ತೆ 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 ನರೇಷನ್ ಬೇರೆ ನರೇಷನ್ ಅದೇ ಕಾವ್ಯ ಅದೇ ಹೇಳಿದ್ನಲ್ಲ. ಈ ಕಬ್ಬಿಣದ ಕಡಲೆ ಏನೋ ಒಂದು ಕಷ್ಟ ಆಗಿರೋ, ತುಂಬ ಒಳ್ಳೆಯದು ದೇಹಕ್ಕೆ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ತಿನ್ನೋಕ್ಕೆ ಅಂತಾರಲ್ಲ, ಆ ಥರದ ಒಂದು ಇದು ಅದು. ಈಗ ಆ್ಯಕ್ಚುಲಿ ನೀವು ಒಬ್ಬ ಅಧಿಕಾರಿಯಾಗಿದ್ದವರು ಸಾರಿಗೆ ಸಂಸ್ಥೆನಲ್ಲಿ, ಅಲ್ಲಿನ ನಿತ್ಯದ ಜಂಜಡಗಳು, ಅಡ್ಮಿನಿಸ್ಟ್ರೇಟಿವ್ ಬರ್ಡನ್ಸ್ ಸಿಕ್ಕಾಪಟ್ಟೆ ಇರ್ತಾ ಇತ್ತು. ಹೌದು. ಮತ್ತು ಓಡಾಟ, ಟ್ರಾನ್ಸ್ಫರ್ಗಳು, ಆಲ್ಮೋಸ್ಟ್ ಇಡೀ ಕರ್ನಾಟಕವನ್ನು ಸುತ್ತಿದ್ದೀರಿ ನೀವು. ನೀವು ಚಾಮರಾಜನಗರದಿಂದ ಬಂದರೂ ಮೈಸೂರಲ್ಲಿ ಆರಂಭಿಕ ಶಿಕ್ಷಣ ಪಡೆದ್ರು, ಕೆಲಸ ಮಾಡುವ ಕಾರಣಕ್ಕಾಗಿ ರಾಜ್ಯಾದ್ಯಂತ ಓಡಾಡಿದ್ದೀರಿ. ಹೌದು. ನಾರ್ತ್ ಈಸ್ಟಲ್ಲಿ, ಈಶಾನ್ಯ ಕರ್ನಾಟಕದಲ್ಲಿ, ಹೈದರಾಬಾದ್ ಕರ್ನಾಟಕ, ಕರ್ನಾಟಕ, ಉತ್ತರ ಕರ್ನಾಟಕ ಎಲ್ಲ ಕಡೆ ಕೆಲಸ ಮಾಡಿದ್ರು. ನೀವು ಈ ಕೆಲಸ ಮಾಡುವ ಸಂದರ್ಭದೊಳಗೆ ಆಯಾ ಪ್ರದೇಶದ ಅನುಭವಗಳು ಕೂಡ ನಿಮಗೆ ಅಂದರೆ ಪ್ರಾದೇಶಿಕ ಭಿನ್ನತೆಯ ಅನುಭವಗಳು ಕೂಡ ನಿಮ್ಮ ಕಾವ್ಯಕ್ಕೆ ಲಾಭವನ್ನು ಉಂಟು ಮಾಡಿದವು? ಖಂಡಿತವಾಗ್ಲು ಖಂಡಿತವಾಗ್ಲು. ಈ ಪ್ರಾದೇಶಿಕ ಅನುಭವಗಳು ಅದರಲ್ಲೂ ಒಬ್ಬ ಲೇಖಕನಾದವನಿಗೆ ಬಹಳ ಮುಖ್ಯ ಅನ್ನಿಸ್ತದೆ. ಯು ವಿಲ್ ಬಿಕಮ್ ರಿಚರ್ ವಿತ್ ಎಕ್ಸ್ಪೀರಿಯನ್ಸಸ್ ಹಾಗನ್ನಿಸ್ತದೆ. ಹಾಗಾಗಿ ನಾನು ಅದು ಬಳಕೆ ಆಗಿದೆ ನನ್ನೊಳಗೆ, ಅದು ಇಳಿದು ಬಳಕೆ ಆಗಿದೆ ನನಗೆ. ಉದಾಹರಣೆಗೆ ಹೇಳೋದಾದರೆ ನಾನು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಒಂದು ಕಥೆ ಬರೆದಿದ್ದೀನಿ. ಅದನ್ನು ಓದಿದವ್ರಿಗೆ ಏನು ಇದು ಏನು ನಮ್ಮವರಾಗ್ಬಿಟ್ರಲ್ಲ ನೀವು, ಗೊತ್ತಾಗಲ್ಲ ಓದಿದರೆ ಯಾರು ನೀವು ಬರೆದಿರೋದು ಹಾಗೆ ಅಂತ ಕೇಳಿದವರು ಇದ್ದಾರೆ. ಹಾಗೆ ನಮ್ಮ ಚಾಮರಾಜನಗರದ ಭಾಷೆ ಗೊತ್ತಲ್ಲ ನಿಮಗೆ, ಅದನ್ನು ನಾನು ಅದರಲ್ಲೂ ಕಥೆ ಬರೆದಿದ್ದೀನಿ. ಸೊ ಬೇರೆ ಬೇರೆ ಕಡೆ ಹೋದಾಗ ಅಲ್ಲಿಯ ನೀರು, ಮಣ್ಣು, ಗಾಳಿ ಎಲ್ಲ ಸಿಗುತ್ತಲ್ಲ, ನಮ್ಗೆ ಹೀರಿಕೊಳ್ಳೋದು ತಾನೇ ಲೇಖಕರ ಕೆಲಸ. ನಾನು ಒಬ್ಬ ಅಧಿಕಾರಿಯಾಗಿದ್ದೇ ಇರಬಹುದು, ಆದರೆ ನನ್ನ ಅರ್ಜಿ ಏನಿತ್ತಲ್ಲ ಒಳಗಡೆ, ನನ್ನ ನೋವು ಅದೇ ಬೇರೆ, ನನ್ನ ತುಡಿತಗಳೇ ಬೇರೆ ಇದ್ವು. ಅಂದರೆ ಕೆಲಸನೂ ನನ್ನದು ಹೊಟ್ಟೆ ಪಾಡಿನ ಕೆಲಸ ಮಾಡಲೇಬೇಕು, ತುಂಬ ಜವಾಬ್ದಾರಿಯಿಂದ ಮಾಡಿದ್ದೀನಿ, ಒಳ್ಳೆ ಕೆಲಸನೂ ಮಾಡಿದ್ದೀನಿ. ಜೊತೆಗೆ ಈ ಅರ್ಜು ನನ್ನನ್ನು ಬಿಡಲಿಲ್ಲ. ಅದು ನನಗೆಲ್ಲೋ ಹೋಗ್ತೀನಿ, ಅಲ್ಲಿಯ ಆ ಬಡತನ, ಹಸಿವು ಮತ್ತು ಆ ಜಾತಿ ಪದ್ಧತಿ, ಅಲ್ಲಿರುವ ತಾರತಮ್ಯಗಳನ್ನು ನಾನು ಹೋದ ಕಡೆ ಅದನ್ನೇ ಗಮನಿಸ್ತಾ ಇದ್ದಿದ್ದು. ಆಮೇಲೆ ಮೌಢ್ಯ, ನೀವು ನಾನು ಉತ್ತರ ಕರ್ನಾಟಕದಲ್ಲಿ ಇದ್ದಾಗ ಅನೇಕ ಗದಗಿನಲ್ಲಿದ್ದಾಗ ತುಂಬ ಜಾತ್ರೆಗಳು ನಡೀತವೆ, ಈ ಸಂದರ್ಭಗಳಲ್ಲಿ ಜಾತ್ರೆಗಳು ನಡೀತವೆ. ಆ ಜಾತ್ರೆಗಳಿಗೆ ಹೋದರೆ ಅಲ್ಲಿಗೆ ಬರೋರು ಯಾರು ಕೂಡ ಮೇಲ್ಜಾತಿಯ ಅಥವಾ ತುಂಬ ಅತ್ಯುತ್ತಮ ಸಂಸ್ಕಾರ ಉಳ್ಳಂಥ ಯಾರೂ ಬರ್ತಿರಲಿಲ್ಲ ಅಲ್ಲಿ, ಎಲ್ಲ ಬಡವರು ಪಾಪ, ಅಸ್ಪೃಶ್ಯರು ಮತ್ತು ಕೆಳಜಾತಿಗಳು. ಆ ಮೌಢ್ಯ, ಆಮೇಲೆ ಅದನ್ನು ಅದಕ್ಕೆ ಸಂಸ್ಕೃತಿ ಹೆಸರಿನಲ್ಲಿ ಇವರು ಕೊಡುವಂಥ ಇದು, ಅವ್ರಿಗೆ ಪ್ರೋತ್ಸಾಹ. ಪ್ರತಿ ವರ್ಷ ಹಾಗೆ ಮಾಡ್ತಾರೆ ಅವರು. ಅವರಪ್ಪ ಮಾಡ್ತಿದ್ದ, ಅವ್ರ ತಾತ ಮಾಡ್ತಿದ್ದ, ಈತನೂ ಮಾಡ್ತಾನೆ. ಅವನು ಡಾಕ್ಟರ್ ಆಗಿರಲಿ ಇಂಜಿನಿಯರ್ ಆಗಿರಲಿ ಬರ್ತಾನೆ. ನಿಮಗೊಂದು ಉದಾಹರಣೆ ಹೇಳಬೇಕು ಅಂದರೆ, ನಾನು ಎಲ್ಲಮ್ಮನ ಜಾತ್ರೆಗೆ ಹೋಗಿದ್ದಾಗ ಒಬ್ಬ ಡಾಕ್ಟ್ರು ತನ್ನ ತಾಯಿಯ ಸೀರೆಯನ್ನು ತೆಗೀತಾ ಇರೋದನ್ನು ನೋಡಿದ್ದೀನಿ ನಾನು, ಬಿಚ್ಚಾ ಇರೋದು ಅದು ಎಲ್ಲಮ್ಮನ ಜಾತ್ರೆಯಲ್ಲಿ. ಅಂದರೆ ಆ ಮೌಢ್ಯ ಯಾಕೆ ಹೋಗಲ್ಲ, ಈ ಕೆಳಜಾತಿ ಮತ್ತು ಸಾಮಾನ್ಯರು ಇರ್ತಾರಲ್ಲ, ಆಮೇಲೆ ಅವರು ಇದನ್ನೆಲ್ಲ ಸಂಭ್ರಮಿಸ್ತಿರ್ತಾರಲ್ಲ, ಇದು ನಮ್ಮ ಸಂಸ್ಕೃತಿ ಅಂತ, ಯಾಕೆ ಈ ಪ್ರಶ್ನೆಗಳನ್ನು ನಾನು ತುಂಬ ಕಾಡ್ತಿರ್ತು. ಜೊತೆಗೆ ವೈಯಕ್ತಿಕವಾದ ನೋವು, ಈ ತಾರತಮ್ಯಕ್ಕೆ ಒಳಗಾದವನೇ, ಅಸ್ಪೃಶ್ಯತೆ ಒಳಗಾದವನೇ ನನ್ನ ಬಾಲ್ಯ ಮತ್ತು ನನ್ನ ಪೂರ್ವಿಕರು
ಅವ್ರನ್ನೆಲ್ಲ ನೆನೆಸ್ಕೊಂಡ್ರೆ ಆ ನೋವು ಮಾತ್ರ ನಾನು ನೀವು ಎಲ್ಲೇ ತೊಗೊಂಡೋಗಿ ದೊಡ್ಡ ಸಿಂಹಾಸನದಲ್ಲಿ ಕೂಳ್ಸಿದ್ರು ಹೋಗಲ್ಲ ಅದು. ಆ ಥರದ ನೋವು ನನಗೆ ಇದ್ದಿದ್ದರಿಂದಲೇ ನಾನು ಬ್ರೇಕ್ ಸ್ಟಾರ್ಟ್ ಆಯಿತು, ಪ್ರಾರಂಭ ಮಾಡಿದೆ. ಆಮೇಲೆ ಅದು ತೀವ್ರವಾಯಿತು ಹೋಯಿತು. ನನ್ನ ಅನುಭವ ತೀವ್ರತೆಯೇ ನನ್ನ ಜನ ನನ್ನ ಇವತ್ತು ಗುರುತಿಸೋಕ್ಕೆ ಕಾರಣ ಇದೆ, ಅದನ್ನು ಇಷ್ಟ ನನ್ನ ಪದ್ಯಗಳನ್ನ ಇಷ್ಟಪಡೋಕ್ಕೆ ಕಾರಣ. ಆ್ಯಕ್ಚುಲಿ ಈ ನೋವು, ಅದರ ಹಿಂಸೆ, ಅದರ ಕ್ರೌರ್ಯ, ಒಂದು ಅಸಹಾಯಕತೆ, ಅದಕ್ಕೆ ಪ್ರತಿಕ್ರಿಯಿಸುವ ವಿಧಾನ ಆಲ್ರೆಡಿ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಒಂದು ಘೋಷಣೆ ಮಾಡುವ ಮೂಲಕ, ರಸ್ತೆಗೆ ಬಂದು ಮಾತಾಡುವ ಮೂಲಕ, ಅಬ್ಬರದ ದನಿಯ ಮೂಲಕ ವ್ಯಕ್ತಪಡಿಸುವ ಒಂದು ಮಾದರಿ ಇತ್ತು ಆಲ್ರೆಡಿ. ಚಾಲ್ತಿನಲ್ಲಿದ್ದ ಜನಪ್ರಿಯವಾದ, ಚಾಲ್ತಿಯಲ್ಲಿದ್ದ ಮನ್ನಣೆ ಪಡೆದ ಮಾದರಿಯಾಗಿತ್ತು. ನೀವು ನಿಮ್ಮ ದಾರಿ ಆಯ್ಕೆ ಮಾಡಿಕೊಳ್ಳುವಾಗ ಆ ದಾರಿಗಿಂತ ಭಿನ್ನವಾಗಿ ಹೋಗಬೇಕಂತ ಮಾಡಿಕೊಂಡಿದ್ದಾಗಿತ್ತು ಅದು, ಮತ್ತು ಅಲ್ಲಿಗೆ ಹೋಗೋದು ಸುಲಭ ಇತ್ತು ಆ್ಯಕ್ಚುಲಿ. ಇಲ್ಲ ನೋಡಿ, ನನಗೆ ಯಾವ ಉದ್ದೇಶವೂ ಇರಲಿಲ್ಲ, ಉದ್ದೇಶವೇ ಇರಲಿಲ್ಲ ನನಗೆ. ನನ್ನ ಒಳಗಡೆ ಇದ್ದಿದ್ದು ತುಡಿತ ಏನು ಅಂದರೆ, ನನ್ನ ನೋವನ್ನು ಹೊರಗೆ ಹಾಕಬೇಕು, ಅಭಿವ್ಯಕ್ತಿಸಬೇಕು ಅನ್ನೋ ತುಡಿತ ಒಂದೇ. ಆ ಮಾರ್ಗವೇ ಗೊತ್ತಿರಲಿಲ್ಲ ನನಗೆ. ಬಟ್ ಈಗ ಎಲ್ಲರೂ ಹೇಳ್ತಾರೆ ನೀವು ಮೃದು ಸ್ವಭಾವದಲ್ಲವರು, ಮತ್ತು ಮೃದು ಅಂದರೆ ಎಕ್ಸ್ಪ್ರೆಷನ್ನಿನ ಪದಗಳ ಆಯ್ಕೆನಲ್ಲಿ, ಪ್ರತಿ ಅದನ್ನು ಅಭಿವ್ಯಕ್ತಿಸುವ ಕ್ರಮದಲ್ಲಿ ಇದೆ, ಅದು ಕಾಠಿಣ್ಯದಿಂದ ಭಿನ್ನವಾದದ್ದೇನಲ್ಲ. ಹೌದು ಹೌದು ಹೌದು. ಆದರೆ ನನ್ನ ಈಗ ಕೆಲವು ವ್ಯಕ್ತಿಗಳಿಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಭಿನ್ನ, ಅದು ಸಮಾಜದಲ್ಲಿ ಅದು ಇನ್ಸ್ಟಿಂಕ್ಟ್ಸ್ ಅಂತ ಹೇಳ್ತಾರೆ, ಅವನದೇ ಆದ ಒಂದು ಇದಿರುತ್ತೆ ಒಳಗಡೆ, ಅದು ಯಾರಿಗೂ ಯಾರೂ ಬದಲು ಮಾಡೋಕ್ಕಾಗಲ್ಲ ಅದು. ಸೊ ನನ್ನ ರೀತಿಯ ಅಭಿವ್ಯಕ್ತಿ ಆಗಿತ್ತು ಅಂತ ಕಾಣಿಸುತ್ತೆ. ನಾನು ಒಳಗೆ ತುಂಬ ತಣ್ಣಗೆ, ಆದರೆ ತಟ್ಟುವ ಹಾಗೆ, ಮುಟ್ಟುವ ಹಾಗೆ ಬರೀಬೇಕು ಅನ್ನೋದು ಮನಸ್ಸಿನಲ್ಲಿತ್ತು. ಅದನ್ನು ಆಮೇಲೆ ಭಾಳ ಶಕ್ತಿಶಾಲಿಯಾಗಿರುವ ನನ್ನ ಭಾಷೆಯನ್ನೇ ತುಂಬ ಪ್ರಬಲವಾದ ಒಂದು ಇದನ್ನು ನಾನು ವ್ಯಕ್ತಪಡಿಸಬೇಕು ಅನ್ನೋ ಇತ್ತಲ್ಲ ಒಳಗೆ, ಹಾಗೆ ಬಂದಿದೆ ಅಷ್ಟೇ ಹೊರತು ನಾನು ಉದ್ದೇಶಪೂರ್ವಕವಾಗಿ ಏನೋ ಆಯ್ಕೆ ಮಾಡಿಕೊಂಡಿಲ್ಲ. ಹಾಂ, ಅಂದರೆ ಜನಪ್ರಿಯ ಮಾದರಿಯನ್ನು ಬಿಡಬೇಕಂತನೋ ಪ್ರಜ್ಞಾಪೂರ್ವಕ ಆಯ್ಕೆ ಏನಲ್ಲ. ಏನಲ್ಲ ಅದು, ಏನಲ್ಲ ಅದು. ಹಾಗೆಯೇ ಮೆಟಫರ್ಗಳ ಮೂಲಕ ಮಾತಾಡಬೇಕನ್ನುವುದು ಕೂಡ ನಿಮ್ಮ ಆಯ್ಕೆ ಆಗಿತ್ತು ಅದು. ಅದಕ್ಕೊಂದು ಒಳ್ಳೆಯ ಕಾರಣ ಇದೆ, ನಮ್ಮ ತಾಯಿ ಕಾರಣ ಅದಕ್ಕೆ. ನಮ್ಮ ತಾಯಿ ಅನಕ್ಷರಸ್ಥೆಯನ್ನೆಲ್ಲ 4ನೇ ತರಗತಿ ಓದಿದ್ರು, ಆದರೆ ಆಕೆ ರೂಪಕಗಳಲ್ಲೇ ಮಾತಾಡ್ತಿದ್ಲು. ನೋಡಿ, ಪ್ರತಿಯೊಂದು ಇದಕ್ಕೆ ಗಾದೆ, ಒಂದೊಂದು ಗಾದೆ ಉಪಯೋಗಿಸೋದು, ಅದು ಎಷ್ಟು ಅರ್ಥಗರ್ಭಿತವಾಗ್ತಿತ್ತು, ನನಗೆ ಆಶ್ಚರ್ಯ ಆಗ್ತಿತ್ತು. ಆಮೇಲೆ ತುಂಬ ರೇಗಿಸ್ತಾ ಇದೆ, ನಮ್ಮ ತಾಯಿ 15 ವರ್ಷಕ್ಕೆ ಮದುವೆ ಆದರು, 4ನೇ ತರಗತಿ, ಮತ್ತು ಜೀವನವೇ ಅನುಭವ ಅವರಿಗೆ. ಹೌದು, ಅವ್ರಿಗೆಲ್ಲೋ ಕೆರೆಗೆ ಹೋದಾಗ, ಬಾವಿಗೆ ಹೋದಾಗ, ಬಟ್ಟೆ ಒಗೆಯುವಾಗ, ಹೊಲಕ್ಕೆ ಹೋದಾಗ, ಅವರ ಆ ಸಹವಾಸ, ಆ ಜನಪದರಲ್ಲಿ ಎಷ್ಟೊಂದು ಗಾಢವಾದ ಅನುಭವಗಳು ಇರ್ತವೆ, ಮತ್ತು ಆ ಗಾದೆಗಳು ಎಷ್ಟು ಎಲ್ಲಿ ಸಂಗ್ರಹ ಮಾಡಿದೆ ನೀನು ಇಷ್ಟೊಂದು, ಎಲ್ಲಿ ಕಲಿತೆ ಅಂತ ಕೇಳ್ತಾ ಇದ್ದೆ ನಾನು. ಸೊ ಅದು ನನಗೆ ನನ್ನೊಳಗಿತ್ತು, ಮಾತಾಡಿದ್ರೆ ಹೀಗೆ ಮಾತಾಡ, ಬದುಕಿನಿಂದ ನೇರವಾಗಿ ನೋಡಿ, ನನಗೆ ಮಾತಾಡಿದ್ರೆ ಹೀಗಿರಬೇಕು, ನನ್ನ ಕಾವ್ಯ ಹೀಗಿರಬೇಕು ಅಂತ ಅನ್ನಿಸ್ತಾ ಇತ್ತು. ಅದನ್ನು ನಾನು ಆಯ್ಕೆ ರೂಪ, ಮಾತು ಕಾವ್ಯ ಎರಡು ಒಂದೇ ನಿಮಗೆ, ಮಾತು ಮಾತೇ ಕಾವ್ಯವಾಗ, ಮಾತೇ ಕಾವ್ಯವ. ಅನಂತಮೂರ್ತಿಯವರು ಒಂದು ಮುನ್ನುಡಿ ಬರೆಯುವಾಗ ಹಾಗೆ ಅತ್ಯುತ್ತಮ ಮಾತಿನ ಕವಿ ಅಂತಲೇ ಬರೆದಿದ್ದಾರೆ. ಮಾತು ಕಾವ್ಯವಾದಾಗ ಅದು ಉತ್ತಮವಾದ ಕವಿ ಆಗ್ಬೋದು ಅಥವಾ ಕಾವ್ಯವಾಗ್ಬೋದು. ಸೊ ಹಾಗಾಗಿ ನೀವು ಮೆಟಫರ್ಗಳ ಮೂಲಕ ಕವಿತೆಯನ್ನು ಕಟ್ಟುವ ಕಾರಣಕ್ಕಾಗಿಯೇ ನಿಮ್ಮ ಕವಿತೆಗಳು ಇಷ್ಟ ಆಗ್ತವೆ. ಅದೇ ಕಾರಣಕ್ಕಾಗಿಯೇ ಒಂದು ನೀವೊಂದು ಮರ ಕೂಡ ಆಗ್ಲಿಕ್ಕೆ ಸಾಧ್ಯ ಆಗೋದು. ಆ ಮರ ಆಗೋದ್ರಿಂದ ಏನೇನಾಗ್ಬೋದು ಅನ್ನೋದನ್ನು ವಿವರಿಸುವ ಪದ್ಯ ಇದೆಯಲ್ಲ, ನನ್ನದನ್ನೊಂದು ನಿಮ್ಮದೇ ತಾಜಾ ಇದ್ದ ಕಾಲದಲ್ಲಿ, ಅಂದರೆ ಅದು ಬರೆದ ಆರಂಭದ ದಿನಗಳಲ್ಲಿ ನಿಮ್ಮಿಂದನೇ ಓದಿಸಿ ಕೇಳಿ ಗದಗಿನಲ್ಲಿ ಕೇಳಿದ ನೆನಪು ನನಗೆ. ಆ ಥರದ ಪದ್ಯಗಳನ್ನು ಅಂದರೆ ಒಂದು ಪದ್ಯ ಅಂದರೆ ಮೆಟಫರ್ಗಳ ಜೊತೆಗೆ ಪದ್ಯ ಕ್ರಿಯೇಟ್ ಮಾಡೋದಾ, ಅಥವಾ ಒಂದು ಪದ್ಯಕ್ಕಾಗಿ ಮೆಟಫರ್ನ ಹುಡುಕ್ತೀರಾ, ಹೆಂಗೆ ಅದು, ಏನು, ವಾಟ್ ಈಸ್ ದಟ್ ಪ್ರೋಸೆಸ್? ನಾನು ಮೆಟಫರ್ನ ಹಿಂದೆ ಬೆನ್ನತ್ತೇನು ಹೋಗಲ್ಲ. ವಿಷಯ ಸಿಕ್ಕಿದ್ರೆ ಅಥವಾ ಒಂದು ಪದ್ಯ ಬರಿಬೇಕು ಅನ್ನಿಸ್ದಾಗ ಮೆಟಫರ್ ನನ್ನ ಹುಡುಕೊಂಬರ್ತವೆ ಅಂತ ಅನ್ನಿಸ್ತದೆ ನನಗೆ. ನನಗೆ ಗೊತ್ತೇ ಇರಲ್ಲ ಇದು, ಅದು ಬರೆಯುವಾಗಲೇ ಒಂದು ಚಗ್ಗತ್ತ ಬೆಳಕತ್ತದಂಗೆ ಆಗುತ್ತೆ ಒಂದು ಸಲ, ಓ ಒಳ್ಳೆ ಸಾಲು ಸಿಕ್ತಲ್ಲ, ಒಳ್ಳೆಯ ಮೆಟಫರ್ ಸಿಕ್ತಲ್ಲ ಅಂತ ಹಾಗನ್ನಿಸುತ್ತೆ. ನಾನು ಅದನ್ನೇನು ಹುಡ್ಕೊಂಡೇನು ಹೋಗಲ್ಲ. ಆಮೇಲೆ ಬಲವಂತವಾಗೇನು ಬರೆಯಲ್ಲ ನಾನು, ಅದಕ್ಕೆ ತುಂಬ ಒತ್ತಡ ಆಗಬೇಕು ನನ್ನ ಮೇಲೆ, ಬರೀಲೇಬೇಕು ಅಂದಾಗ ಮಾತ್ರ ಬರೀತೀನಿ, ಹೊರತು ಸುಮ್ಮನೆ ಪದ್ಯ ಬರೆಯೋದಿಲ್ಲ.
ಪದ್ಯ ಮಾತ್ರ ಅಲ್ಲ, ಏನೂ ಬರೆಯಲಿಕ್ಕಾಗೋದಿಲ್ಲ. ಹೌದು, ಅಂದ್ರೆ ಬರವಣಿಗೆಯೇ ಒಂದು ಹೇಳಬೇಕಾದ ಹೇಳಬಹುದಾದ ಹೇಳಬೇಕಾದ ಸಂದರ್ಭದಲ್ಲಿ ಹೇಳಬಹುದು ಅನಿಸಿದ್ರೆ ಮಾತ್ರ ಬರೀತೀರಿ. ಹಾಗಾಗಿ ಸೈಜಿನ ದೃಷ್ಟಿಯಿಂದ ಸಂಖ್ಯೆಯ ದೃಷ್ಟಿಯಿಂದ ಕಡಿಮೆನೆ ಕಳೆದ ನಿಮ್ಮ ಒಟ್ಟು ಸಾಹಿತ್ಯಯಾನದಲ್ಲಿ ನಂಬರ್ಸ್ ದೃಷ್ಟಿಯಿಂದ ತುಂಬ ಇದಿಲ್ಲ, ಬಟ್ ಗುಣಮಟ್ಟದ ದೃಷ್ಟಿಯಿಂದ ಏನಕ್ಕೆ ಅದಕ್ಕೂ ಸಂಬಂಧ ಇಲ್ಲ. ಸೊ ನಾನು ಆಗಲೇ ನಿಮ್ಮ ತಾಯಿಯವರು ಪ್ರಸ್ತಾಪ ಮಾಡಿದ್ರಿಂದ ಚಾಮರಾಜನಗರದಾಗಲೇ ನಾನು ಮಾತು ಕೂಡ ತಂದೆ. ನೀವು ನಿಮ್ಮ ಮನೆಯಲ್ಲಿ ನೀವು ಮೊದಲನೇ ತಲೆಮಾರಿನ ಶಿಕ್ಷಣ ಪಡೆದವರೇನಲ್ಲ, ಎರಡನೇ ತಲೆಮಾರಿನವರು ಆ ಲೆಕ್ಕಕ್ಕೆ. ನಿಮ್ಮ ತಂದೆಯವರು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದರು, ಅವರು ಸರ್ಕಾರಿ ಹುದ್ದೆಯಲ್ಲಿದ್ದವರು. ಹಾಗಾಗಿ ಅವರು ಅನುಭವಿಸಿದ ಹಿಂಸೆ, ಕ್ರೌರ್ಯ ಸಮಾಜ ಕೊಟ್ಟದ್ದು, ನಿಮಗೆ ಎರಡು ಮತ್ತೆ ಗ್ಯಾಪ್ ಇದೆಯಾ? ಸೇಮ್ ಕಂಟಿನ್ಯೂ ಅಂತೂ ಆಗಿಲ್ಲ. ಏನದು ಗ್ಯಾಪ್? ಅದು ಎಷ್ಟು ಎಷ್ಟು ನಿಮ್ಮ ಮತ್ತು ಅವರ ಅನುಭವ, ಅವರು ನಿಮ್ಮ ತಾಯಿಯವ್ರ ಜೊತೆಗೆ ಮಾತಾಡಿದ್ದು, ನಿಮ್ಮ ತಂದೆಯವ್ರ ಜೊತೆಗಿನ ಅವರು ಅನುಭವಿಸಿದ ಕ್ರೌರ್ಯ ಹಿಂಸೆ ಒಂದು ಸೊಸೈಟಿ ಕೊಟ್ಟದ್ದು ಒಂದು ಇತ್ತು, ನೀವು ಅನುಭವಿಸಿದ ಕ್ರೌರ್ಯ ಒಂದು ಹಿಂಸೆ, ಎರಡು ಬೇರೆ ಬೇರೆ ತಲೆಮಾರುಗಳ ಮುಖಾಮುಖಿಯ ಕ್ರೌರ್ಯ ಅದು. ಆ ಎರಡನ್ನು ಎರಡು ಬೇರೆ ಬೇರೆ ಯಾ ಭಿನ್ನವ ಹೇಗೆ ಅದು ನೀವು ಹೆಂಗೆ ರೀಡ್ ಮಾಡ್ತೀರಿ ಅದನ್ನು ಅಂತ? ಆಲ್ರೆಡಿ ನೀವು ಓದಿದವರು, ನಿಮ್ಮನ್ನು ನೋಡುತ್ತಿದ್ದ ಕ್ರಮವೇ ಬೇರೆ. ನಿಮಗೊಂದು ಹುದ್ದೆಯಲ್ಲಿದ್ದ ಕಾರಣಕ್ಕಾಗಿ ಅವರು ನಿಮಗಿದ್ದ ನಿಮ್ಮ ಅಂದರೆ ಒಟ್ಟಾರೆಯಾಗಿ ಸೊಸೈಟಿ ನೋಡುವ ಕ್ರಮದಲ್ಲಿ ಶಿಫ್ಟ್ ಆಗಿದೆಯಾ ಆ ಥರದ್ದೆಲ್ಲ ಹೇಗಿದ್ದಾರೆ? ಅಫ್ಕೋರ್ಸ್ ಕಾಲದ ಜೊತೆಗೆ ಬದಲಾವಣೆ ಇದ್ದೇ ಇರಬೇಕು, ಆಗುತ್ತೆ. ಆದರೆ ಈ ಜಾತಿ ವ್ಯವಸ್ಥೆ ಕ್ರೌರ್ಯ ಏನಿದೆಯಲ್ಲ ಅದು ಬೇರೆ ಬೇರೆ ರೂಪದಲ್ಲಿದೆ, ಬೇರೆ ಬೇರೆ ಕಾಲದಲ್ಲಿ. ನಮ್ಮ ತಂದೆ ಕಾಲದಲ್ಲಿ ಒಂಥರ ಇತ್ತು, ನನ್ನ ಕಾಲದಲ್ಲಿ ಒಂಥರ ಇದೆ, ಇವತ್ತು ಬೇರೆ ಥರ ಇದೆ. ಅದು ಇವತ್ತೂ ಇದೆ, ಅದು ಭೌತಿಕವಾಗಿ ಕಡಿಮೆ ಆಗಿರ್ಬೋದು. ಇವಾಗ ನಿಮ್ಮನ್ನು ಅಪ್ಕೋಬೋದು, ಮನೆಗೆ ಕರೆದು ಊಟ ಮಾಡ್ಬೋದು ಅದು, ಆದರೆ ಇನ್ನೊಂದು ರೀತಿಯಲ್ಲಿ ತಾರತಮ್ಯ ಇದ್ದೇ ಇದೆ. ಅದು ಅದು ಹಿಂಸೆ ಅನಿಸುತ್ತೆ, ಕ್ರೌರ್ಯ ಇದ್ದೇ ಇದೆ. ಆವಾಗ ನೇರವಾಗಿ ನಿನ್ನ ದೂರ ನಿಂತ್ಕೋ ಅನ್ನೋದು, ಮುಟ್ಬೇಡ ಬೇಡ ಅನ್ನೋದು, ಹೊರಗಡೆ ಇರು ಅಂತ ಹೇಳಿ. ಭೌತಿಕತೆಯಿಂದ ಮಾನಸಿಕತೆ ಕಡೆ ಶಿಫ್ಟ್ ಆಗಿದೆ, ಶಿಫ್ಟ್ ಆಗಿದೆ ಈಗ. ಹೀಗಾಗಿದೆ, ಹೆಚ್ಚು ಕ್ರೌರ್ಯ ಇದೆ ಆ್ಯಕ್ಚುಲಿ. ಇದು ಹೆಚ್ಚು ಹೆಚ್ಚು ಇನ್ಹ್ಯೂಮನ್, ಇದು ಇನ್ಹ್ಯೂಮನ್ ಹೆಚ್ಚಿಗೆ. ನಾವು ಆ್ಯಕ್ಚುಲಿ ಸುಮಾರೊಂದು ಎರಡು ದಶಕದ ಹಿಂದೆ ಅಂತ ಕಾಣಿಸುತ್ತೆ ನಿಮ್ಮ ಜೊತೆ ಮಾತಾಡುವಾಗ ಗದಗಿನಲ್ಲಿ. ಈ ಗ್ಲೋಬಲೈಸೇಷನ್ ಬರ್ತದೆ, ಡೆಮೊಕ್ರಟೈಸ್ ಆಗುತ್ತೆ, ಇದೆಲ್ಲದರಿಂದ ಇವೆಲ್ಲ ಹೊರಟೋಗ್ತವೆ ಅಂತ ಅನ್ನೋ ಒಂದು ಆಶಾಭಾವದಿಂದ ನಾನು ಮಾತಾಡುವಾಗ ನೀವು ಚೇಂಜ್ ಆಗ್ತದೆ ಅಂತ ಹೇಳ್ತಾ ಇದ್ರಿ. ಅಲ್ಲಿಂದ ಇಲ್ಲಿಗೆ ಏನು ವ್ಯತ್ಯಾಸ ಅನ್ನಿಸ್ತದ ನಿಮಗೆ? ಎಲ್ಲ ನಾನು ಹೇಳಿದ್ದಲ್ಲ, ಈಗ ಫಿಸಿಕಲಿ ಇಲ್ಲ, ಅದು ಭೌತಿಕವಾದ ವ್ಯತ್ಯಾಸ ಇದೆ ಅಂತ ಹೇಳಿದ್ರಲ್ಲ. ಮಾನಸಿಕವಾಗಿ ಈ ಸಣ್ಣ ಜಾತಿಯಲ್ಲ, ದೊಡ್ಡ ಜಾತಿಗಳೂ ಅದು ಕನ್ಸಾಲಿಡೇಟ್ ಆಗ್ತಾ ಇರೋದು, ಅದು ದೌರ್ಜನ್ಯವೆ. ಇನ್ನೊಂದು ಸಣ್ಣ ಜಾತಿಯ ಮೇಲೆ ನಡೆಯೋ ದೌರ್ಜನ್ಯ ಅದು. ಅಲ್ಲಿಗೆ ಅಂದ್ರೆ ನಾವು ಆ್ಯಕ್ಚುಲಿ ಆಧುನಿಕರಾದ ಹಾಗೆ ಮತ್ತು ನಾಗರಿಕರಾದ ಹಾಗೆ ಅದು ಕಳಿಸ್ಕೋಬೇಕಾಗಿತ್ತಲ್ಲ. ಅವು ಕುಬ್ಜರಾಗ್ತಾ ಹೋಗುದು ಯಾಕೆ ಅಂತ, ಅದೊಂದು ಆ್ಯಕ್ಚುಲಿ ಅಂಬೇಡ್ಕರ್ ಹೇಳುವಾಗ ಅದೊಂದು ಈ ಜಾತಿ ಪದ್ಧತಿ ಅನ್ನೋದು ಅದು ತುಂಬ ಅಸಹಜವಾದ ಇದು, ಮಾನಸಿಕ ಏನು ಅಸ್ತವ್ಯಸ್ತತೆ ಅಥವಾ ಅವ್ಯವಸ್ಥೆ ಅಂತ ಹೇಳ್ಬೋದು. ಇಟ್ಸ್ ಅ ಮೆಂಟಲ್ ಅಸೈಲಮ್ ಅಂತೇನೋ ಹೇಳ್ತಾರೆ ಅವರು. ಈ ವ್ಯವಸ್ಥೆಯನ್ನು ಇದನ್ನು ಬೇರೆಯವ್ರು ನೋಡಿ ನಗಬೇಕು. ಆ ಪರಿಸ್ಥಿತಿ ಏನಂದರೆ ಇದ್ದರೂ ಕೂಡ ನಾವು ಇದು ಭಾಳ ಒಳ್ಳೆಯದು, ಶ್ರೇಷ್ಠ ಸಂಸ್ಕೃತಿ ಅಂದ್ಕೊಂಡು ಇಟ್ಕೊಂಡೇ ಇದೀವಲ್ಲ ನಾವು, ಇನ್ನೂ ಅದರಿಂದ ಹೊರಗೆ ಬರಬೇಕು ಅಂತ. ಅಂದರೆ ನಮಗೆ ನಾನೇನು ಕೇಳಬೇಕಾಗಿದೆ ಅಂತಂದರೆ, ಚಲನೆ ಯಾವಾಗಲೂ ನಿನ್ನೆಗಿಂತ ಇವತ್ತು ಬೆಟರ್ ಆಗಿರ್ತದೆ ಅಲ್ವಾ? ನಮ್ಮ ಚಲನೆ ಯಾವಾಗಲೂ ಮುಂದಕ್ಕೇ ಹೋಗ್ತಾ ಇರ್ತೀವಿ ನಾವು. ಆದರೆ ಈ ಪಶ್ಚಿಮ ಪ್ರಣೀತ ಜ್ಞಾನ ಬಂದ ಮೇಲೆ ಅಥವಾ ಸಿವಿಲೈಸ್ಡ್ ಆಗ್ತಾ ಆಗ್ತಾ ಹೋದ ಹಾಗೆ ನಾವು ಇವು ಕಳಿಸ್ಬೇಕಾಗಿತ್ತು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ವಲ್ವಾ? ನೀವು ಅಂಬೇಡ್ಕರ್ ನಮ್ಮಿಂದ ಅಗಲಿ ಹೋಗಿಯೇ ಸುಮಾರು 6 ದಶಕ ಕಾಲ ಆಗಿದೆ. ಅವ್ರು ಹಿಂದಕ್ಕೆ ಎಳಿಬೇಡ್ರಿ ಅಂತ ಹೇಳಿದ್ರು, ನಾವು ಇನ್ನಷ್ಟು ಹಿಂದಕ್ಕೆ ಎಳಿತಾ ಇದ್ದೀವಿ ಅಂತಲೇ ನನಗೆ ಅನಿಸೋದು. ಹೌದು, ಬಟ್ ಅದು ಮುಂಚಲನೆ ಅನ್ನೋದ್ರದ್ದು ಏನು ಆ್ಯಕ್ಚುಲಿ ಅಂದರೆ ಮನುಷ್ಯನ ಬರೀ ಸೊಸೈಟಿದ ಮನುಷ್ಯನದು ಅಲ್ವಾ ಅದು? ಆ್ಯಕ್ಚುಲಿ ಒಟ್ಟು ಸೊಸೈಟಿ ಮತ್ತು ಮನುಷ್ಯ ಬೇರೆ ಬೇರೆ ಏನಲ್ಲ, ಇಂಡಿವಿಜುವಲ್ಗಳು ಸೇರಿದ್ದೇ ಸೊಸೈಟಿ ಆಗಿರೋದು. ಬಟ್ ಹೆಚ್ಚು ಡೆಮೊಕ್ರಟೈಸ್ ಆಗಬೇಕಾಗಿತ್ತು, ಹೆಚ್ಚು ಜೀವಪರವಾಗಬೇಕಾಗಿತ್ತು, ಹೆಚ್ಚು ಜನಪರವಾಗಬೇಕಾಗಿತ್ತು. ನಿನ್ನೆನ ನನ್ನ
ಅನುಭವ ನಾನು ಇವತ್ತನ್ನು ಬೆಟರ್ ಆಗಿ ಮಾಡಬೇಕಾಗಿತ್ತು. ಬಟ್ ನನ್ನ ಭಾರತೀಯ ಕಂಟೆಕ್ಸ್ಟ್ನಲ್ಲಿ ಅದು ಯಾಕಾಗಲ್ಲ ಅನ್ನೋದು ನನ್ನ ಪ್ರಶ್ನೆ. ಯಾಕಾಗಲ್ಲ ಅಂದರೆ ಜಾತಿ ವ್ಯವಸ್ಥೆ ಏನದು ಇದೆಯಲ್ಲ ಅದು ಹೌ ಟು ಬ್ರೇಕ್ ಇಟ್ ಅಂತ ಪ್ರಶ್ನೆ. ಜಾತಿ ವ್ಯವಸ್ಥೆಯ ಪ್ರಕೃತಿಯೇ ಕುಬ್ಜಗೊಳಿಸೋದು ಮನುಷ್ಯನ, ಸೀಮಿತಗೊಳಿಸೋದು ನಿಮ್ಮ ಸಂಬಂಧಗಳನ್ನು. ಇವಾಗ ನನ್ನ ಕಾಲದಲ್ಲಿ ನಾನು ಕಾಲೇಜ್ ಓದ್ತಿರುವಾಗ ಅಥವಾ ನಾನು ಮದುವೆ ಮಾಡ್ಕೊಳ್ಳುವಂಥ ಸಂದರ್ಭ ಬಂದಾಗ ನನ್ನ ಸ್ನೇಹಿತರು ಅನೇಕರು ಅಂತರ್ಜಾತಿ ವಿವಾಹ ಆಗ್ತಾಯಿದ್ರು. ಆದರೆ ಇವತ್ತು ಆಗಕ್ಕೆ ಸಾಧ್ಯ ಇಲ್ಲ. ಅವ್ರ ತಂದೆ ತಾಯಿಗಳು ಸುಪಾರಿ ಕೊಟ್ಟು ಕೊಲೆ ಮಾಡಿಸೋ ಪರಿಸ್ಥಿತಿ ಬಂದಿದೆ. ಏನಾಯಿತು, ಇದು ಉತ್ತಮವಾಗಿದೆಯಾ? ನಾನು ಅದನ್ನ ಹೇಳ್ತಾರೆ, ಹಿಂಚಲನೆ ಹಿಂಚಲನೆ ಆಗಿದೆ. ಈಗ ನೋಡಿ, ನಾವು ತಮಿಳ್ನಾಡಿನಲ್ಲಿ ಪೆರಿಯಾರ್ ಹುಟ್ಟಿದಂಥ ನಾಡಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಕೇರಳದಲ್ಲಿ ಮೊನ್ನೆ ಹೌದು ಜಾತಿ ಕಾರಣದಿಂದ ಮದುವೆ ಕೊಲೆಯಾಗಿದೆ. ಅಲ್ಲಿ ಯಾಕೆ ಆಗ್ತಿದೆ ಅಂದರೆ ಅದೆಲ್ಲ ಈಗ ಉತ್ತರ ಭಾರತದಿಂದ ಇಂಪೋರ್ಟ್ ಆಗಿದೆ. ಇವಾಗೆಲ್ಲ ಯಾವಾಗ ಈ ಮೂಲಭೂತವಾದಿಗಳು ಅಧಿಕಾರ ಹಿಡ್ಕೊಂಡು ಬಂದ್ರಲ್ಲ, ಈ ಆರ್ ಎಸ್ ಎಸ್ ಬೇಸ್ಡ್ ಥಿಂಕಿಂಗ್ ಇದೆಯಲ್ಲ, ಆ ಪ್ಯಾಟ್ರನ್ನೇ ಆಗಿದೆ. ಅವ್ರಿಗೆ ಜಾತಿಗಳಿಗೆ ಸೀಮಿತ ಮಾಡುವ ಹಾಗೆ ಒಂದು ಸಮಾಜ ನಿರ್ಮಾಣ ಮಾಡ್ತಾರೆ ಅವರು. ಅಂದರೆ ಆ ಇರೋದನ್ನು ಗಟ್ಟಿಗೊಳಿಸ್ತಾರೆ. ಅವ್ರು ಮಾಡಬೇಕು ಅಂತ ಗಟ್ಟಿಗೊಳಿಸೋದೆ, ಜಾತಿ ಗಟ್ಟಿಗೊಂಡ ಹಾಗೆ ನಾವು ಕುಬ್ಜರಾಗ್ತಾನೆ ಹೋಗ್ತೀವಿ, ಮನಸ್ಸು ಕುಬ್ಜಗೊಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಅಂದರೆ ನಮ್ಮ ಎಜುಕೇಷನ್ ನಮಗೇನನ್ನು ಕಲಿಸಲಿಲ್ವಾ? ಮತ್ತು ನಮಗೆ ದೊರೆತ ತಂತ್ರಜ್ಞಾನ, ನಮಗೆ ದೊರೆತ ಶಿಕ್ಷಣ, ಅದು ಎಕನಾಮಿಕ್ ರೀಸನ್ಸ್. ನಿಮಗೆ ಹಣ ಮಾಡಬೇಕು ಅಥವಾ ವ್ಯವಹಾರ ಮಾಡಬೇಕು, ವ್ಯಾಪಾರ ಮಾಡಬೇಕು, ಅದಕ್ಕೆ ಬಿಡುಗಡೆ ಏನು, ವಾಟ್ ಈಸ್ ದಟ್? ಮನುಷ್ಯ ಸಂಬಂಧಗಳಿಗೆ ನಿಮ್ಮ ವಿಜ್ಞಾನ ಅಥವಾ ತಂತ್ರಜ್ಞಾನ ಏನು ಕೊಡುಗೆ ಕೊಡ್ತಾ ಇಲ್ಲ, ಅದನ್ನು ನಾವು ತಿಳ್ಕೋಬೇಕು. ಅದಕ್ಕೆ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಮೂಲವೇ ನಮ್ಮನ್ನು ಬೆಳೆಸೋದು ಹೆಚ್ಚು. ಈಗ ಜಪಾನ್ನ ತಗೊಳ್ಳಿ ಅಥವಾ ಚೈನಾದಲ್ಲಿ ಬೇರೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಅವರ ಹೆಚ್ಚು ಸಂತೋಷವಾಗಿದ್ದಾರೆ ಮತ್ತು ಹೆಚ್ಚು ಭ್ರಾತೃತ್ವ ಇದೆ ಅಲ್ಲಿ. ಯಾಕೆ ಬೌದ್ಧ ಧರ್ಮ ಅದೆಲ್ಲ ಕೊಡುಗೆ ಕೊಟ್ಟಿದೆ? ಅವ್ರು ಬರೀತಾರೆ. ನಾನು ಇತ್ತೀಚೆಗೆ ಒಂದು ಪುಸ್ತಕ ಓದಿದೆ, 10,000 miles ವಿತೌಟ್ ಎ ಕ್ಲೌಡ್ ಅಂತ, ಸುನ್ ಸುಯಿನ್ ಅಂತ, ಅವ್ರು ಕನ್ನಡಕ್ಕೆ ಮಾಡಕ್ಕೆ ಬರ್ತಾ ಇದೆ ಅದು. ಆಕೆ ಬರೀತಾರೆ ಬೌದ್ಧ ಧರ್ಮ ನಮ್ಗೆ ಎಷ್ಟೊಂದು ಕೊಟ್ಟಿದೆ ಅಂತ ಬರೀತಾರೆ. ಇದೆಲ್ಲ ಕೊಟ್ಟಿದ್ದು ಬೌದ್ಧ ಧರ್ಮ. ಆದರೆ ಈ ದೇಶಕ್ಕೆ ಅವನು ಬೇಕಾಗಲಿಲ್ಲ, ಅವನು ಹೊರಗಡೆ ಕಳಿಸಿದ್ರು, ಮತ್ತೆ ಜಾತಿ ಪದ್ಧತಿ ಅಂತಂದರು. ಜನಗಳನ್ನು ಬೇರೆ ಮಾಡೋದು, ಜನಗಳನ್ನು ಒಡೆಯೋದೇ ಈ ಜಾತಿ ವ್ಯವಸ್ಥೆಯ ಕೆಲಸ. ಇದು ಮೂಲ ಸಂಸ್ಕೃತಿ ನೀವು ಇಲ್ಲಿ ಇಟ್ಕೊಂಡು ಅದನ್ನು ಈಗ ನೋಡಿ. ಒಬ್ಬ ರಾಜಕಾರಣಿ ಹಂಗಲ್ಲ ಸರ್, ನಾನು ನಿಮ್ಮ ಮಾತನ್ನೇ ಕಂಟಿನ್ಯೂ ಮಾಡೋದಾದರೆ, ವಾಸ್ತವವಾಗಿ ಈ ವಿಭಜಿಸುವಂಥ, ಒಡೆಯುವಂಥ, ಛಿದ್ರಗೊಳಿಸುವಂಥ, ಬಿಕ್ಕಟ್ಟು ಕ್ರಿಯೇಟ್ ಮಾಡುವ, ಕಂದರಗಳನ್ನು ಹೆಚ್ಚು ಮಾಡುವುದು ಭಾರತೀಯ ಸಂಸ್ಕೃತಿಯ ಭಾಗ ಅಲ್ಲ. ಅದು ಜಾತಿ ವ್ಯವಸ್ಥೆ ಬಿಟ್ಟು ಭಾರತೀಯ ಸಂಸ್ಕೃತಿ ಅಂತ ಏನು ಹೇಳ್ತೀರಾ ದೇವ ನೀವು? ನನಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಅದು ಯಾವುದನ್ನು ಭಾರತೀಯ ಸಂಸ್ಕೃತಿ ಅಂತ ನಾನು ಹೇಳ್ತೀನಿ ಅಂತಂದರೆ, ಯಾವುದು ಹೇಳಿ, ಯಾವುದನ್ನು ಭಾರತೀಯ ಸಂಸ್ಕೃತಿ ಅಂದರೆ, ಯಾವುದು ದ್ರಾವಿಡವಾದದ್ದು, ಯಾವುದು ಆದಿಮವಾದದ್ದು, ಯಾವುದು ಫೋಕ್ನಿಂದ ಬಂದದ್ದು. ಬುದ್ಧ ಕೂಡ ಫೋಕ್ನ ಎಕ್ಸ್ಟೆನ್ಷನ್ ಅಂತಲೇ ನಾನು ಅವನನ್ನು ಓದುವುದು ನಾನನ್ನು. ಇದಕ್ಕೆ ಹೊರಗಿಂದ ಬಂದ ಒಂದು ಶಕ್ತಿಗಳು ಇದನ್ನು ಈ ಆದಿಮವಾದ ಇಲ್ಲದೇ ಇರುವ ಒಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡಿದವು. ಜಾತಿ ಪದ್ಧತಿಯನ್ನು, ವರ್ಣಾಶ್ರಮವನ್ನು ಕ್ರಿಯೇಟ್ ಮಾಡಲಿಕ್ಕೆ ಒಂದು ಇಂಪೋರ್ಟ್ ಆದ ಒಂದು ಐಡಿಯಾಲಜಿ ಇಂಪ್ರೆಸ್ ಮಾಡಿತು ಇದನ್ನು, ಮತ್ತು ಅದು ಟೇಕ್ ಓವರ್ ಮಾಡಿತು. ಆ ಟೇಕ್ ಓವರ್ ಮಾಡಿದ್ದೇ ಬುದ್ಧನನ್ನು, ಮೂಲವನ್ನು, ಮೂಲ ಬುದ್ಧನನ್ನು ಹೊರಗೆ ಕಳಿಸಿತು ಅದು. ಸೊ ಅದನ್ನು ಆ ಆದಿಮವಾದ ಆಲೋಚನಾ ಕ್ರಮದ, ಜೀವಪರವಾದ, ಜನಪರವಾದ, ವಿಭಜನಾರಹಿತ, ತಾರತಮ್ಯರಹಿತ, ನಾವು ಈಗ ನೋಡ್ತಾ ಇರೋದು ವೇದೋತ್ತರ ಭಾರತ, ಆ ಭಾರತದ ಸಂಸ್ಕೃತಿಯನ್ನು ಭಾರತ ಸಂಸ್ಕೃತಿ ಅಂತ ನೋಡ್ತಾ ಇರೋದರಲ್ಲಿ ಇರುವ ಸಮಸ್ಯೆ ಅದಲ್ವಾ? ಬಟ್ ಯಾವುದು ಮೂಲವಾಗಿತ್ತು, ಅದೇ ಮೂಲೋತ್ಪಟ್ಟನೆ ಮಾಡುವಷ್ಟು ಶಕ್ತಿಶಾಲಿ ಆಗಿದೆ ಅಂದರೆ ಮೂಲದಲ್ಲಿ ಏನಾದರೂ ಸಮಸ್ಯೆ ಇತ್ತಾ? ಯಾಕೆ ನಾವು ಉಳಿಸ್ಕೊಳ್ಳಿಕ್ಕೆ ನಮ್ಮ ಇಂಟೆಲೆಕ್ಚುಯಲ್ಸೇ ದಾರಿ ತಪ್ಪಿಸ್ತಾ ಇರೋದು ಹೀಗೆ ಚರ್ಚೆಯನ್ನು. ಈಗ ಜಾತಿ ವ್ಯವಸ್ಥೆ ಸಂಪೂರ್ಣವಾಗಿ ಆವರಿಸ್ಕೊಂಡು 1.3 billion ಜನಗಳನ್ನು ಆಳ್ತಿರುವಾಗ, ಇದು ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮದು ಸಂಸ್ಕೃತಿ ಭಾಳ ಶ್ರೇಷ್ಠವಾದದ್ದು ಹೇಳೋಕ್ಕೋಸ್ಕರ ಹಂಗೆ ಹೇಳ್ಕೊತಾ ಹೋದರೆ ನೀವು ಬದುಕ್ತಾ ಇರೋದೇ ಆ ವ್ಯವಸ್ಥೆಯಲ್ಲಿ. ನಿಮ್ಮ ರಕ್ತದಲ್ಲಿದೆ ಅದು, ಕನ್ವರ್ಟ್ ಆಯಿತು ಅಲ್ಲ, ಅದು ಯಾಕೆ ಆಯಿತು ಅಂತ ನಾನು. ಯಾಕಾಯಿತು ಅಂತಂದರೆ ಯಾವಾಗಲೂ ಅಷ್ಟೇ, ಈವಿಲ್ ವಿಲ್ ಟೇಕ್ ಓವರ್. ದೆನ್ ಅದು ಈವಿಲ್ ವಿಲ್ ವಿನ್ ಅಲ್ವಾ ಅಲ್ಟಿಮೇಟ್? ಯಾವಾಗ ಪೊಲಿಟಿಕ್ ಜಸ್ಟಿಸ್? ಎಸ್, ಯಾವಾಗ ಅದು? ಈಗ ಅದು ನೀವು ಬುದ್ಧನೂ ಹೊರಗೆ ಕಳಿಸ್ತೀರಿ, ಅಂಬೇಡ್ಕರ್ನು ಹೊರಗೆ ಕಳಿಸ್ತೀನಿ, ಗಾಂಧಿನೂ ಹೊರಗೆ ಕಳಿಸ್ತೀರಿ, ಉಳಿಸ್ಕೋತೀವಿ ಹೆಂಗೆ ನಾವು? ಏನನ್ನು ಎಲ್ಲ ಅಕಾಡೆಮಿಕ್ ಡಿಸ್ಕಷನ್ಸ್ಗೆ ಅಷ್ಟೇ ಉಳಿದಿವೆ. ಈಗ ಎಲ್ಲಿದೆ ಬಸವಣ್ಣ? ಎಲ್ಲಿದ್ದಾನೆ ಈಗ ಬಸವಣ್ಣ? ದಾರಿ ಯಾವುದು ಅಂತ ಪ್ರಶ್ನೆ. ಪ್ರಜಾಪ್ರ
ದೇವು ಇವಾಗ ಈಗ ನೀವು ಕಾನ್ಸ್ಟಿಟ್ಯೂಷನ್ ಆಸ್ ಎ ಪಬ್ಲಿಕ್ ಇಂಟೆಲೆಕ್ಚುಯಲ್ ಥರ ನೀವು ಚಲಿಸಬಹುದಾದ ದಾರಿ ಯಾವುದು ನಾಳೆ ಏನು ಅಂತ ನನ್ನ ಪ್ರಶ್ನೆ ಇರೋದು ಈ ಪ್ರತಿ ಸರ್ತಿನೂ ಎಲ್ಲರನ್ನೂ ಹೊರಗಾಕ್ತಾ ಹೋದರೆ ಎಲ್ಲರನ್ನೂ ಬಿಡ್ತಾ ಹೋದರೆ ಈ ಸೊಸೈಟಿ ಬಿಗ್ಗರ್ ಲಾರ್ಜರ್ ಬಹುಸಂಖ್ಯಾತ ಬಹುಸಮುದಾಯ ಇದೆಯಲ್ಲ ಅದೆಲ್ಲವೂ ದಾರಿ ಇಲ್ಲದೆ ಇರುವ ಸಂದರ್ಭದೊಳಗೆ ಕಾಣಿಸಬಹುದಾದ ದಾರಿ ಯಾವುದು ತೋರಿಸಬಹುದಾದ ದಾರಿ ಯಾವುದು ಹೋಗಬೇಕಾದ ಬೇಕಲ್ವ ಒಂದು ಎಲ್ಲಾದರೂ ಹೋಪ್ ಆಫ್ ಪ್ರೇ ಬೇಕಲ್ವ ಅದನ್ನ ಯಾರಾದರೂ ಇಂಟೆಲೆಕ್ಚುಯಲ್ಸ್ ತಾನೇ ಹೇಳಬೇಕಾಗಿರೋದು ನೀವು ಭಾಳ ಒಳ್ಳೆ ಪ್ರಶ್ನೆಗಳಿರ್ತಾ ಇದ್ದೀರಿ ಇಂಟೆಲೆಕ್ಚುಯಲ್ಸ್ ಹೇಳ್ತಾರೆ ಆದರೆ ನಾವೇನು ಮಾಡ್ತಾ ಇದ್ದೀವಿ ಒಂದು ವ್ಯವಸ್ಥೆ ಕೆಟ್ಟ ವ್ಯವಸ್ಥೆ ಒಳಗಡೆ ಒಳ್ಳೆ ದಾರಿಯಲ್ಲಿ ಹೇಗೆ ಹುಡುಕ್ತೀರಿ ನೀವು ಈಗ ನಮಗೆ ಕಾನ್ಸ್ಟಿಟ್ಯೂಷನ್ ಇದೆ ಪ್ರಜಾಪ್ರಭುತ್ವ ಎಲ್ಲ ಒಳ್ಳೆ ಒಳ್ಳೆ ವ್ಯವಸ್ಥೆ ಇದೆ ನಮ್ಮಲ್ಲಿ ತುಂಬ ಸುಂದರವಾಗಿ ಕಾಣಿಸ್ತು ಭಾರತ ನೋಡಿ ಎಷ್ಟೊಂದು ಡೆಮೋಗ್ರಫಿಕಲಿ ಇಟ್ಸ್ ಎ ಬಟ್ ಪ್ರಾಕ್ಟಿಕಲಿ ಇಟ್ ಇಸ್ ನಾಟ್ ಇಲ್ಲ ಅಲ್ವಾ ಯಾಕೆ ಆಗ್ತಿಲ್ಲ ಅಂದರೆ ಮೂಲದಲ್ಲಿ ಎಲ್ಲೋ ಕೊರತೆ ಇದೆ ಅದನ್ನು ನೀವು ಐಡೆಂಟಿಫೈ ಮಾಡ್ತಾ ಇಲ್ಲ ನೀವೆಲ್ಲೂ ಕೂಡ ಭಾರತದಲ್ಲಿ ಜಾತಿ ಪದ್ಧತಿ ಇಂದ ಇದು ನಲುಗ್ತಾ ಇದೆ ಅಂತ ಎಲ್ಲೂ ಹೇಳ್ಕೊತಾ ಇಲ್ಲ ನೀವು ಹೊರಗಡೆ ಹೋದಾಗ ನಮ್ಮದೊಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಲ್ಲಿದೆ ಪ್ರಜಾಪ್ರಭುತ್ವ ನಿಮಗೆ ಇದನ್ನು ತಿಳ್ಕೊಳ್ಳದೆ ಇದು ಜಾತಿ ಪದ್ಧತಿ ಒಳಗಡೆ ನಮ್ಮ ಸಂವಿಧಾನವನ್ನು ಇದನ್ನು ಅನುಷ್ಠಾನಗೊಳಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದೊಂದು ಕಂಡಿಡ್ಕೋಬೇಕು ಅದು ಬಿಟ್ಟು ಸುಮ್ಮನೆ ನಾವು ಇಲ್ಲ ನಮ್ಮ ಪ್ರಜಾಪ್ರಭುತ್ವ ಇದೆ 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 ಅಂದ್ಕೊಂಡು ಹೋಗ್ತೀವಿ ಅದು ನಡೀತಾ ಇರಲ್ಲ ನೀವು ಇವತ್ತು ಯಾವುದಾದ್ರೂ ಈಗ ನನ್ನ ಪ್ರಶ್ನೆ ಏನಂದ್ರೆ ಸರ್ ಈಗ ನಡೀತಾ ಇರುವುದನ್ನು ಬೆಟರ್ ಮಾಡುವುದು ಹೇಗೆ ಅನ್ನೋದು ನನ್ನ ಪ್ರಶ್ನೆ ಇರೋದು ಆ್ಯಕ್ಚುಲಿ ವಾಟ್ ಇಸ್ ಬೆಟರ್ ಮಾಡೋದು ಅಂದರೆ ಅಂಬೇಡ್ಕರ್ ಹೇಳಿದ ಹಾಗೆ ಜಾತಿ ವಿನಾಶ ಮಾಡಬೇಕು ಮೊದಲು ಅಸ್ಪೃಶ್ಯ ಎನ್ನುತ್ತೆ ಅನ್ನೋದು ಕಳಂಕ ಬಿಡಿ ಅದನ್ನ ನಾಚಿಕೆ ಪಟ್ಕೋಬೇಕು ಈ ದೇಶ ಹೊರಗಡೆ ಆಯ್ತಾ ಇನ್ನೂ ಎಕ್ಸ್ಟ್ರೀಮ್ ಅದು ಎಕ್ಸ್ಟ್ರೀಮು ಮೂಲತಃ ಜಾತಿ ಪದ್ಧತಿಯನ್ನು ಹೋಗಲಾಡಿಸ್ಬೇಕು ಅದಕ್ಕೆ ತಕ್ಕ ಕ್ರಮಗಳನ್ನು ತಗೋಬೇಕು ಇಲ್ಲದೇ ಇದ್ದರೆ ನೀವು ಈಗ ನಿಮ್ಮ ನಿಮ್ಮ ಜಾತಿಯವ್ರ ಹತ್ರ ಓಟ್ ಕೇಳೋದು ಯಾವುದು ಬಲಿಷ್ಠವಾದ ಜಾತಿ ಅವ್ರಿಗೆ ಟಿಕೆಟ್ ಕೊಡೋದು ಆಮೇಲೆ ಅವರೇ ಬಂದ್ಬಿಟ್ಟು ಅದನ್ನು ಮತ್ತಷ್ಟು ಮುಂದುವರಿಸೋದು ಏನು ಮಾಡ್ತಾರೆ ಆಮೇಲೆ ಅವ್ರು ನಮ್ಮ ಸಂಸ್ಕೃತಿ ಅಂತ ಅವ್ರು ಮಾಡಿದ್ದೇ ಅದೇ ಸಂಸ್ಕೃತಿ ಅದೆಲ್ಲ ಜಾತಿ ವ್ಯವಸ್ಥೆ ಒಳಗೆ ನಡೀತಾ ಇದೆ ಇಲ್ಲಿ ಸೊ ನಾವೆಲ್ಲ ನಾವು ಹೇಳ್ತೀವಿ ಇಂಟೆಲೆಕ್ಚುಯಲ್ಸ್ ಆದವರು ಸುಮ್ಮನೆ ಮಾತಾಡಿಬಿಟ್ಟು ಇಲ್ಲ ಭಾರತೀಯ ಸಂಸ್ಕೃತಿ ಅಂದರೆ ಇದಲ್ಲ ಅನ್ನೋದಿಲ್ಲ ಅಲ್ಲೇ ನೀವು ತಪ್ಪುತ್ತೀರಿ ಅದೇನೇ ಅದು ಮಧ್ಯದಲ್ಲಿ ಮೂಲ ಎಲ್ಲನೂ ಈಗ ನೋಡಿ ಈಗ ದ್ರಾವಿಡ ಸಂಸ್ಕೃತಿ ಇನ್ನು 25 ವರ್ಷ ಆದಮೇಲೆ ಇರಲ್ಲ ನೀವು ದೇವು ನೋಡಿ ದ್ರಾವಿಡರನ್ನು ಹುಡುಕ್ಬೇಕಾದ ಡಿಕ್ಷನರಿಯಲ್ಲಿ ಹಂಗೆ ಮಾಡ್ತಾ ಇದ್ದಾರೆ ಇವಾಗ ಬಂದ್ಬಿಟ್ಟ ಈಗ ಜೈ ಶ್ರೀರಾಮ್ ಇಲ್ಲಿಗೆ ಅಲ್ವಾ ಎಲ್ಲಿತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಅಲ್ವಾ ನಮ್ಮದು ಮೂಲ ದೇವತೆ ಶಿವನನ್ನು ಪೂಜೆ ಮಾಡ್ತಾಯಿದ್ರು ದಕ್ಷಿಣ ಭಾರತ ದ್ರಾವಿಡ ಸಂಸ್ಕೃತಿಯೇ ಶಿವನ ಸಂಸ್ಕೃತಿ ಅದು ಅಲ್ಲ ಹಣ್ಣು ನೋಡಿದರೆ ಬುದ್ಧನನ್ನು ಓಡಿಸ್ಲಿಕ್ಕೆ ಬಳಸಿದ್ದೇ ಶಿವನನ್ನು ಶಂಕರಾಚಾರ್ಯರು ಬಂದಾಗ ಅದು ಬೇಕಾಗಿತ್ತು ಅವ್ರಿಗೆ ಅದು ತಮ್ಮ ಅನುಕೂಲಕ್ಕೆ ತಕ್ಕಾಗಿ ಮಾಡಿಕೊಂಡ್ರು ಇವಾಗ ಬೇರೆ ಅವರ ಹೇಗೆ ಕಾಲ ತಕ್ಕಾಗಿ ಬದಲಾಗ್ತದೆ ಅದು ಅವನನ್ನು ಓಡಿಸ್ಲಿಕ್ಕೆ ಮತ್ತೊಬ್ಬರು ಬರ್ತಾರೆ ಹಾಗೆ ಸೊ ವಾಪಸ್ ಪೈಟ್ರಿಗೆ ನಮ್ಮ ಚರ್ಚೆಯನ್ನು ಬೆಳೆಸೋದಾದರೆ ವಿಸ್ತರಿಸೋದಾದರೆ ಶಿಫ್ಟ್ ಮಾಡೋದಾದರೆ ಈ ಇಂಟೆಲೆಕ್ಚುಯಲ್ ಆದ ಒಂದು ಆಲೋಚನಾ ಕ್ರಮ ಇರ್ತದೆ ಒಂದು ಇಮೋಷ್ನಲ್ ಆದ ಆಲೋಚನಾ ಕ್ರಮ ಇರ್ತದೆ ಒಂದು ಬುದ್ಧಿ ಇನ್ನೊಂದು ಭಾವ ಅದನ್ನೇ ಪುಟ್ಟಪ್ಪನವರು ಬುದ್ಧಿಭಾವಗಳ ವಿದ್ಯುದಾಲಿಂಗ ಅಂತ ಹೇಳಿದರು ಇಲ್ಲಿ ನೀವು ಪೊಯೆಟ್ರಿಯನ್ನು ಏನಂತ ರೀಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ ಏನಂತ ರೀಡ್ ಮಾಡ್ತೀರಿ ಅಂದರೆ ನಿಮ್ಮ ಪ್ರಕಾರ ಪೊಯೆಟ್ರಿ ಅಂದರೆ ಬುದ್ಧಿಯೋ ಭಾವವೋ ಅಥವಾ ಬುದ್ಧಿಭಾವಗಳ ಸಮ್ಮಿಲನದ ಸ್ವರೂಪದಲ್ಲಿ ಇಂಟೆಲೆಕ್ಚುಯಲ್ ಆದರೆ ಬೇರೆ ಇರ್ತದೆ ಇಮೋಷ್ನಲ್ ಆದರೆ ಬೇರೆ ಈ ಇಮೋಷ್ನಲ್ ಮತ್ತು ಭಾವ ಬುದ್ಧಿಭಾವಗಳ ಅವುಗಳ ಜೊತೆಗಿನ ಆಟ ಮತ್ತು ಒಡನಾಟ ಇದೆಯಲ್ಲ ಪೊಯೆಟ್ರಿ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂಗೆ ಕೇಳ್ತಾ ಇರುವ ಪೊಯೆಟ್ರಿ ಅಂತಂದರೆ ಅದು ಭಾವ ಭಾವದ ತೂಕ ಹೆಚ್ಚು ಆಗ ಪೊಯೆಟ್ರಿ ಆಗುತ್ತೆ ಅದು ಬುದ್ಧಿಯ ತೂಕ ಹೆಚ್ಚಾದರೆ ಕಡಿಮೆ ಆಗುತ್ತೆ ಪೊಯೆಟ್ರಿ ಅದಕ್ಕೆ ಈಗ ನಾವು ಭಾವಕ್ಕೆ ಸಂಬಂಧಪಟ್ಟಿದ್ದೇ ಹೆಚ್ಚು ನನ್ನ ಪೊಯೆಟ್ರಿಯಲ್ಲಿ ಹೌದು ನೋವು ಅಂದ್ರೇನು ಭಾವ ನಲಿವು ಕೂಡ ಭಾವ ಸೊ ಅದು ಅದನ್ನು ಹೆಚ್ಚು ನಾನು ಕುರಿತು ಧ್ಯಾನಿಸಿ ಬರೆದಿರೋದ್ರಿಂದ ಅದು ಅಂದರೆ ಭಾರತೀಯ ಕಾವ್ಯಮಾಂಸೆಯ ರಸತತ್ವದ ಕಡೆಗೆನೆ ಚಲನೆಯ ಅದು ಕಾವ್ಯ ಸಕ್ಸಸ್ ಆಗಬೇಕಾದ್ರೆ ಇರಬೇಕು ರಸವೂ ಇರಬೇಕು ಅಲ್ಲಿ ಅಲಂಕಾರಗಳು ಇರಲೇಬೇಕಾಗತ್ತೆ ಲಯ ಇರಬೇಕು
ಅದಿಲ್ಲದೇ ನೀವು ಕಾವ್ಯ ಅಂತ ದಾಟಿಸೋಕ್ಕಾಗೋದಿಲ್ವಲ್ಲ. ಸೊ ಅಂದರೆ ಒಂದು ಒಂದು ಪೊಯಮ್ ಅದನ್ನ ಹೆಂಗೆ ಹೇಳೋದು, ಆರ್ಟ್ ಫಾರ್ ಆರ್ಟ್ ಸೇಕ್ ಫಾರ್ಮೆಟ್ನಲ್ಲಿ ನೀವು ಫಿಕ್ಸ್ ಇರಬೇಕು. ಅಂದರೆ ಒಂದು ಕಲಾಕೃತಿಯಾಗಿ ಗೆದ್ದಾಗ ಮಾತ್ರ ಸಕ್ಸಸ್ಫುಲ್ ಪದ್ಯ ಅಂತ ಹೇಳ್ತೀರಾ? ಕಲಾಕೃತಿಯೂ ಆಗಿರಬೇಕು. ಈಗ ನನ್ನ ಜನ್ರೇಷನ್ನಿಂದ ಬರೆದವರು ನಂತರದಲ್ಲಿ ಕಂಟೆಂಟು ಹೆಚ್ಚು ಮುಖ್ಯ ಆಗಿದೆ ಅವರಿಗೆ. ಕಂಟೆಂಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇಲ್ಲಾಂದರೆ ಬರೀ ಕಾವ್ಯಕ್ಕೋಸ್ಕರ ಕಾವ್ಯ ಬರೆಯೋದ್ರಲ್ಲಿ ಏನು, ಅದರಲ್ಲಿರುವ ವಸ್ತು ಏನಿದೆ ಅದು ಮಹತ್ವ ಪಡ್ಕೊಳ್ಳುತ್ತೆ, ಅದೇ ತಾನೇ ಕಮ್ಯುನಿಕೇಟ್ ಆಗೋದು. ಸೊ ಅದಕ್ಕೆ ಕಾವ್ಯದ ಪರಿಕರಗಳೆಲ್ಲ ಸೇರಿದಾಗ ಉತ್ತಮ ಕಾವ್ಯ ಆಗುತ್ತೆ. ಅದು ನೀವು ಹೇಳಿದಾಗೆ ಜನಗಳ ಮನಸ್ಸಿನಲ್ಲಿ ಸ್ಥಾಯಿಯಾಗಿ ನಿಲ್ಲೋಕ್ಕೆ ಸಹಾಯ ಮಾಡುತ್ತೆ. ಒಬ್ಬ ಕವಿ ತುಂಬ ಶಕ್ತನಾದ ಕವಿ ಅನ್ನಿಸ್ಕೋಬೇಕಾದ್ರೆ ಅದೆಲ್ಲ ಬೇಕಾಗುತ್ತೆ. ಸೊ ಇದೇ ಪ್ರಶ್ನೆನ ಎಕ್ಸ್ಟೆಂಡ್ ಮಾಡಿ ಕೇಳೋದಾದರೆ, ನೀವು ಕೆಲಸ ಮಾಡುವಾಗ ಅಂದರೆ ಒಂದು ಒಂದು ಸಂಸ್ಥೆಯೊಳಗೆ ಕೆಲಸ ಮಾಡುವಾಗ, ಬೇರೆ ಬೇರೆ ಹೊಣೆಗಾರಿಕೆ ಎಲ್ಲ ಮಾಡುವಾಗ ಈ ಪದ್ಯ ಅಡ್ಡಿ ಆಗ್ತಿತ್ತ ಅಥವಾ ಸಪೋರ್ಟ್ ಮಾಡ್ತಿತ್ತ? ವಾಟ್ ಹೆಂಗೆ ಅಂದರೆ ನಿಮ್ಮ ಕೆಲಸ ಮಾಡುವ ಸ್ವರೂಪಕ್ಕೆ ಪದ್ಯ ಇವೆಲ್ಲ ಮ್ಯಾನೇಜ್ ಮಾಡ್ತಿದ್ದ ಕ್ರಮ ಹೆಂಗೆ ಅಂತ ಅದ್ರ ಬಗ್ಗೆ ಅದ್ರಿಗೆ ನಾನು ಭಾಳ ಸ್ಪಷ್ಟವಾಗಿ ಡಿಮಾರ್ಕೇಶನ್ ಮಾಡ್ಕೊಂಡಿದ್ದೆ ನಾನು. ನನ್ನ ಪ್ರವೃತ್ತಿ ಬೇರೆ, ವೃತ್ತಿ ಬೇರೆ ಅಂತ. ಸೊ ಆ ವೃತ್ತಿ ಮಾಡುವಾಗ ನಿಮಗೆ ಅನೇಕ ವಿಷಯಗಳು ಸಿಕ್ಬೋದು, ಅದು ಅದೆಲ್ಲೋ ಒಂದು ಕಡೆ ಬ್ಯಾಕ್ ಇದರಲ್ಲಿ ಇರುತ್ತೆ. ಆದರೆ ಅದೇ ಬೇರೆ, ಇದೇ ಬೇರೆ. ನನ್ನ ಬಿಡುವಿನ ವೇಳೆಯಲ್ಲಿ ಅಥವಾ ಆವಾಗ ನಾನು ಚಿಂತಿಸಿ ಬರೆಯೋದಕ್ಕೆ ಮಾಡ್ಕೋತಾ ಇದ್ದೆ. ಆದರೆ ಒಬ್ಬ ಕವಿಯಾದವನಿಗೆ, ಒಬ್ಬ ಲೇಖಕನಾದವ್ರಿಗೆ, ಒಬ್ಬ ಜವಾಬ್ದಾರಿಯುತ ಪಬ್ಲಿಕ್ ಇಂಟೆಲೆಕ್ಚುಯಲ್ ಅನ್ನಿಸ್ಕೊಂಡವನಿಗೆ ತನ್ನ ತುಡಿತಿಗಳು ಅವು ಸತತವಾಗಿರ್ತವೆ, ನಿದ್ರೆಯಲ್ಲಿ ಕಾಡ್ತವೆ. ಅದು ಅದು ಹಾಗೆ ಬೇಕು ಅಂತ ಏನೋ ಮಾಡಬೇಕು ಅಂತ ಮಾಡೋಕ್ಕಾಗೋದಿಲ್ಲ. ಅದು ಅದು ನಿಮ್ಮ ಒಳಗೆ ನರನಾಡಿಗಳಲ್ಲಿ ಇಳಿದಿರುತ್ತೆ ಅದು. ಸೊ ಯು ಫೀಲ್ ಫಾರ್ ಇಟ್. ನನಗೆ ಈಗ ನಡೀತಾ ಇರುವ ಎಷ್ಟೋ ಆಗುಹೋಗುಗಳನ್ನು ಅದು ನಿದ್ದೆಲು ಕಾಡ್ತಿರ್ತವೆ. ಅಯ್ಯೋ ಯಾಕೆ ಹೀಗಾಗಿದೆ, ಯಾಕೆ ನಮ್ಮ ದೇಶ ಹೀಗೆ, ಯಾಕೆ ನನ್ನ ಸಮಾಜ ಹೀಗೆ, ಯಾಕೆ ನನ್ನ ಜನ ಹೀಗೆ ಅಂತ ಅದು ಕಾಡ್ತಿದ್ರೆ ಮಾತ್ರ ನಿಮಗೆ ಬರೆಯೋಕ್ಕೆ ಸಾಧ್ಯ ಅಥವಾ ಅಭಿವ್ಯಕ್ತಿ ಮಾಡೋಕ್ಕೆ ಸಾಧ್ಯ. ಹೊರತು ಎಲ್ಲೋ ಒಂದು ಸಲ ನಾನು ಕೂತ್ಕೊಂಡು ಒಂದು ಸಾಹಿತ್ಯ ಬರೀಬೇಕು, ನಾನೇನೋ ಒಂದು ಪತ್ರಿಕೆಯವ್ರು ಕೇಳ್ತಾ ಇದ್ದಾರೆ ಒಂದು ಬರೀ, ಆ ಥರ ಬರೆಯೋಕ್ಕಾಗಲ್ಲ. ಅದು ನನಗಂತೂ ಆಗಲ್ಲ. ಬರವಣಿಗೆ ಭಾಳ ಕಷ್ಟ, ತುಂಬ. ನಿಮ್ಮಲ್ಲೆಲ್ಲ ಇಡೀ ಜೀವ ರಸ ಅದು ಅದರಲ್ಲಿ ಕುದೀತಾ ಇರುತ್ತೆ ಒಳಗಡೆ. ಅದು ತುಂಬ ಬಿಸಿಯಾಗಿ ಹೊರಗಡೆ ಅದು ಜ್ವಾಲಾಮುಖಿ ಥರ ಹೊರಗೆ ಬರಬೇಕು, ಆವಾಗ ಮಾತ್ರ ಬರೆಯೋಕ್ಕೆ ಸಾಧ್ಯ. ನನಗೆ ಅದು ಹಿಡಿದಿಡ್ಲಿಕ್ಕೆ ಪದ್ಯ ರೆಡಿ ಮಾಡಿಕೊಂಡಿರೋದು. ಈಗ ನಿಮ್ಮ ಪದ್ಯಗಳು ಕನ್ನಡದ ಪದ್ಯಗಳು ಆ್ಯಕ್ಚುಲಿ ಅವು ಕನ್ನಡ ಕನ್ನಡ ಒಂದು ಕನ್ನಡ ಕನ್ನಡದ ಒಂದು ಆಲೋಚನಾ ಕ್ರಮ ಇರುವ ಕನ್ನಡ ಭಾಷಿಕ ಸ್ಟ್ರಕ್ಚರ್ನಿಂದ ರೂಪುಗೊಂಡ ಪದ್ಯಗಳು ಅವುಗಳು ಅನ್ಯ ಭಾಷೆಗೆ ಅನುವಾದ ಆಗಿವೆ, ಯುರೋಪಿಯನ್ ಭಾಷೆಗಳಿಗೂ ಕೂಡ ಅನುವಾದ ಆಗಿವೆ, ಮತ್ತು ಸಂವೇದನೆ ಕೂಡ ಭಾರತೀಯವಾದ ಕನ್ನಡವಾದ ಸಂವೇದನೆ. ಈ ಸಂವೇದನೆ ಮತ್ತು ತರ್ಜುಮೆಯಲ್ಲಿ ಅವುಗಳ ಶಿಫ್ಟ್ನನ್ನು ಹೆಂಗೆ ನೀವು ನೋಡ್ತೀರಿ ಅದನ್ನು? ನೋಡಿ, ಕನ್ನಡದ ಸಂವೇದನೆ ಅನ್ನೋದು ಅಥವಾ ಇದು ತಮಿಳಿನ ಸಂವೇದನೆ ಅನ್ನೋದು ಇರಬಹುದು ಒಂದು ಹಂತದವರೆಗಷ್ಟೇ. ಆದರೆ ಮನುಷ್ಯ ಸಂವೇದನೆಗಳು ಒಂದೇ ಎಲ್ಲ ಕಡೆ ನಾನು ನೋಡಿದ ಮಟ್ಟಿಗೆ. ಈ ಪ್ರೀತಿ ಪ್ರೇಮ ಅಥವಾ ಈ ಭಾವನೆಗಳಿದಾವಲ್ಲ, ನೀವು ಎಲ್ಲೇ ಹೋದರೂ ಮನುಷ್ಯ ಸ್ಪಂದಿಸುವ ರೀತಿ ಒಂದೇ ಅಂತ ನನಗನ್ನಿಸ್ತದೆ. ಯಾಕೆ ಅಂದರೆ ನೋಡಿ, ನಾನು ಕೇಳುವಾಗ ಒಂದು ಅಸಹಾಯಕತೆ, ನೋವು, ಹಿಂಸೆ ಇದೆಯಲ್ಲ, ಅದು ಯುನಿಕ್ ಯುನಿಕ್ ಟು ಯುನಿಕ್ ಟು ಪರ್ಸನ್, ಯುನಿಕ್ ಟು ದಿ ಲ್ಯಾಂಡ್. ಅದು ಇಲ್ಲ ಆದರೆ ಬಟ್ಟು ನೀವು ಹೇಳುವ ಈ ಪ್ರೀತಿ ದ್ವೇಷ ಸ್ನೇಹ ಒಲವು ಇವೆಲ್ಲ ಇದೆಯಲ್ಲ, ಇದು ಯೂನಿವರ್ಸಲ್ ಆದ ಲ್ಯಾಂಗ್ವೇಜ್. ಅದು ಇಲ್ಲಿ ಸ್ಪೆಸಿಫಿಕ್ ಆದ ಒಂದು ನೆಲೆಯಿಂದ ರೂಪುಗೊಂಡ ಒಂದು ಪಾಯಿಂಟ್. ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ, ಆ ಯುನಿಕ್ ಟು ದ ಹ್ಯೂಮನ್ ಸೈಕ್ ಅಂಥದ್ದು. ಈಗ ಅಸ್ಪೃಶ್ಯತೆ ಎಲ್ಲೂ ಇಲ್ಲ, ಹೊರಗಡೆ ಎಲ್ಲೂ ಇಲ್ಲ ಅಂದರೆ ಈ ಭಾರತೀಯ ಮಾತ್ರ ಕಂಟೆಕ್ಸ್ಟ್ ಅಂತ ಇರೋದು. ನಾನು ಆ ಈಗ ನೀವು ಆಗಲೇ ಹೇಳಿದ್ರಿ, ನಾನೊಂದು ಮರವಾಗಿದ್ದರೆ ಒಂದು ಪದ್ಯ ಅಂತ ತಗೊಂಡ್ರಿ. ನಾನು
ದಕ್ಷಿಣ ಅಮೆರಿಕದ ಒಂದು ದೇಶ ವೆನಿಜುವೆಲಾ ಅಂತ ಅವರು ನನ್ನ ಟ್ರಾನ್ಸ್ಲೇಟರ್ ಇರೋದಲ್ಲಿ ಆಂಡಿಸ್ ವಿಶ್ವವಿದ್ಯಾಲಯಕ್ಕೆ ಕರೆಸಿದ್ರು. ನಾನು ಹೋಗಿದ್ದೆ ಅಲ್ಲಿ ಈ ಪದ್ಯ ಓದಿದಾಗ ಅವರು ಎಷ್ಟು ಕಿಚ್ಚು ಅವರು ಮನಸ್ಸಲ್ಲಿ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಅಧ್ಯಾಪಕರ ಮನಸ್ಸಲ್ಲಿ ಆಗಿದ್ದನ್ನು ಹೇಳ್ತಾ ಇದ್ದೀನಿ. ಅದು ಎಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಆಯಿತು ಅಂದರೆ ಸ್ಪ್ಯಾನಿಷ್ನಲ್ಲಿ ಅವ್ರು ಕೇಳಿದ್ದ ಪದ್ಯ ಅದು ಕಂಪ್ಲೀಟ್ಲಿ ಟ್ರೂ. ಅದು ಈ ಡಿಫ್ರೆಂಟ್ ಗ್ಲೋಬ್ನಲ್ಲಿ ಆಚೆ ಕಡೆ ಇರೋರು ಅವ್ರಿಗೇನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಆದರೆ ಅವರು ಅವ್ರು ಫೀಲ್ ಮಾಡಿದ ರೀತಿ ನಂಗೆ ಆಶ್ಚರ್ಯ ಹುಟ್ಬಿಡ್ತು. ಮುಟ್ಟಿಸ್ಕೊಳ್ಳಲ್ವಾ ಅಂತ ಅವ್ರಿಗೆ ಎಷ್ಟು ಹಿಂಸೆ ಆಗ್ತಿತ್ತು ಅವ್ರಿಗೆ ಅಂದರೆ ನನಗಿಂತ ಹೆಚ್ಚು ಹಿಂಸೆ ಪಡ್ತಾಯಿದ್ರು. ಎಲ್ಲ ಆದಮೇಲೆ ಬಂದುಬಿಟ್ಟು ನನ್ನ ಮುಟ್ಟಿ ನೋಡ್ತಾಯಿದ್ರು, ಮುಟ್ಬೋದಾ ನಿಮ್ಮನ್ನು ಅಂತ ಕೇಳೋರು. ಕೆಲವರು ಹಗ್ ಮಾಡ್ತಾಯಿದ್ರು. ಅಂದರೆ ಅದು ನನಗೆ ಆವಾಗ ಸಾರ್ಥಕ ಅನ್ನಿಸ್ತು. ಯಾವುದೋ ಒಂದು ಅಪರಿಚಿತವಾದ ಅನುಭವವನ್ನು ಅಪರಿಚಿತವಾದ ದೇಶದಲ್ಲಿ ಅಪರಿಚಿತ ಜನಗಳಿಗೆ ನಾನು ಹೇಳಿದಾಗ ಅವರು ಇಷ್ಟರ ಮಟ್ಟಿಗೆ ಸ್ಪಂದಿಸ್ತಾ ಪ್ರತಿಸ್ಪಂದನೆ ಕೊಡ್ತಾ ಇದ್ದಾರಲ್ಲ, ಆಶ್ಚರ್ಯ ಆಯಿತು. ಹಾಗೆ ಅದಕ್ಕೆ ಮನುಷ್ಯ ಸಂಬಂಧಗಳು ಒಂದೇ. ಅವರಿಗೆ ಅಯ್ಯೋ ಹೀಗೂ ಇದೆಯಾ ಸಮಾಜ, ಯಾಕೆ ನೀವು ಸುಮ್ಮನೆ ಇದ್ದೀರಿ, ಯಾಕೆ ಕ್ರಾಂತಿ ಆಗಿಲ್ಲ ಅಲ್ಲಿ ಅಂತ ಕೇಳೋರು ನನಗೆ. ಸೊ ಹಾಗಾಗಿ ಮನುಷ್ಯ ಸಂವೇದನೆಗಳೆಲ್ಲ ಒಂದೇ. ಸರಿ, ಇದು ದಕ್ಷಿಣ ಅಮೆರಿಕದ ಘಟನೆ ನಾನು ಹೇಳಿದ್ದು ದಕ್ಷಿಣ ಭಾಗದ ಅಂದರೆ ಒಟ್ಟು ಗ್ಲೋಬಿನ ದಕ್ಷಿಣ ಭಾಗದ ಕತೆ. ಆದರೆ ಅಪೋಸಿಟ್ ವೆಸ್ಟರ್ನ್ ಗ್ಲೋಬ್ ಅದು. ನಂಗೆ ವೆಸ್ಟ್ನಲ್ಲಿ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅದಕ್ಕೆ ಅಂತ. ನೀವು ಅಲ್ಲಿಗೂ ಹೋಗಿದ್ರಲ್ಲ, ಇಂಗ್ಲೆಂಡಿಗೆ ಹೋಗಿದ್ರಿ, ಎಲ್ಲ ಕಡೆನಲ್ಲಿ ಹೋಗಿದ್ರಿ, ಎಲ್ಲ ಕಡೆ ನೋಡಿ. ಅವರ ನೋಟಕ್ರಮನೇ ಬೇರೆ, ಅವ್ರು ತುಂಬ ಹೆಜಮಾನಿಕಲ್ ಆದ ಒಂದು ಆಲೋಚನೆ ಕ್ರಮ ಇರೋರಲ್ವಾ, ವೈಟ್ ಬರ್ಡನ್ನನ್ನು ಇಟ್ಕೊಂಡಿರುವವರು ಅವರು. ಈಗ ದಕ್ಷಿಣ ಭಾಗದದ್ದನ್ನು ಯಾಕೆ ನಾನು ಉತ್ತರ ದಕ್ಷಿಣ ಅಂತ ಬೈಫರ್ಕೆಟ್ ಮಾಡಿ ಹೇಳ್ತೀನಿ ಅಂತಂದರೆ, ಸಂವಿಧಾನ ದೃಷ್ಟಿಯಿಂದ, ನೋವಿನ ದೃಷ್ಟಿಯಿಂದ, ವೆದರ್ನ ದೃಷ್ಟಿಯಿಂದ ಮತ್ತು ಬೇರೆ ಬೇರೆ ಆಲೋಚನಾ ಕ್ರಮಗಳ ದೃಷ್ಟಿಯಿಂದ ಆಫ್ರಿಕಾ, ಭಾರತ, ದಕ್ಷಿಣ ಅಮೆರಿಕಾ ಯೋಚನೆ ಮಾಡುವ ಕ್ರಮಗಳಲ್ಲಿ ಒಂದು ಸಾಮ್ಯತೆ ಕಾಣಿಸ್ತದೆ. ತುಂಬ ಭಿನ್ನತೆ ಇದ್ದರೂ ಕೂಡ ಉತ್ತರದ ದೇಶಗಳು ಮಾಡುವ ಆಲೋಚನಾ ಕ್ರಮ ಬೇರೆ ಇರ್ತದೆ. ಹಾಗೆ ಯುರೋಪ್ ಮಾಡುವುದು ಈಸ್ಟ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆಯಲ್ಲ. ಈ ಯುರೋಪಿನ ಓದುಗ, ಯುರೋಪಿನಲ್ಲಿ, ಇಂಗ್ಲೆಂಡಿನಲ್ಲಿ, ಯುರೋಪಿನಲ್ಲಿ ನಿಮ್ಮ ಪದ್ಯಗಳನ್ನು ರೆಸ್ಪಾಂಡ್ ಮಾಡ ಅದಕ್ಕೆ ರಿಸೀವ್ ಮಾಡಿದ ಕ್ರಮ ಮತ್ತು ಅವರ ನೋಡೋದು. ನನಗಂತೂ ನಾನು ಓದ ಕಡೆಯಲ್ಲೆಲ್ಲ ಪದ್ಯ ಓದಿದಾಗ ಆ ಪೊಯಿಟ್ರಿಗೆ ಆ ಶಕ್ತಿಯನ್ನು ಕಾಣಿಸುತ್ತೆ. ಅದು ಎಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಆಗುತ್ತೆ ಅವರಿಗೆ, ಮತ್ತು ಒಳ್ಳೆ ಪದ್ಯ ಯಾವಾಗಲೂ ತಲುಪುತ್ತೆ ಅವರು ಅದನ್ನು. ಇರ್ರೆಸ್ಪೆಕ್ಟ್ ಆಫ್ ದಿ ಲ್ಯಾಂಗ್ವೇಜ್, ಇರ್ರೆಸ್ಪೆಕ್ಟ್ ಆಫ್ ದಿ ಲ್ಯಾಂಗ್ವೇಜ್ ಅದು ಹೀರ್ಕೊಂಡು ಅದನ್ನು ನೋಡಿ. ಒಂದು ಇದು ಚಿಂದಿ ಆಯುವ ಚಿನ್ನಣಿಗೆ ಅಂತ ಒಂದು ಪದ್ಯ ಇದೆ ನಂದು. ಅದನ್ನು ಜೆರುಸಲೇಮ್ನಲ್ಲಿ ಓದಿದೆ. ಅಲ್ಲಿನ ಜೀವ್ ಹೆಣ್ಣುಮಗಳೊಬ್ಬಳು ಇದು ನಾನು ಅವರು ಇದರಲ್ಲೇ ಓದಿ, ಹೀಬ್ರೂನಲ್ಲೇ ಓದಿದ್ರು ಅದು ಟ್ರಾನ್ಸ್ಲೇಷನ್. ಇದು ನಮ್ಮ ಭಾಷೆ ಫಸ್ಟು ಕನ್ನಡದಲ್ಲಿ ಓದಿ ಆಮೇಲೆ ಓದಿದ್ರು ಅವರು. ನಾನು ಕನ್ನಡದಲ್ಲಿ ಓದ್ತಾ ಇದ್ದೆ, ಎಲ್ಲ ಓದ್ರಾದ್ರೆ ಕನ್ನಡದಲ್ಲೇ ಓದೋದು. ಇದು ನಮ್ಮ ಭಾಷೆಯ ನಮ್ಮದೇ ಕವಿತೆ ಅನ್ನಿಸ್ತಾ ಇದೆ ಅಂತ ಬಂದು ಇದು ಮಾಡಿದ್ರು ಅವರು. ನನಗೆ ಅನ್ನಿಸ್ತು ನೋಡಿ, ಪದ್ಯ ಅದು ಟ್ರಾನ್ಸ್ ನ್ಯಾಷನಲ್ ಅದು ಪದ್ಯ, ಎಲ್ಲಿಗೆ ಬೇಕಾದ್ರೆ ಒಂದೇ ಥರ ಕಮ್ಯುನಿಟಿ. ಹಾಗೆ ಬೇರೆ ಮೊನ್ನೆ ಪ್ಯಾರಿಸ್ನಲ್ಲಿ ಓದಿ ಬಂದೆ ನಾನು, ಅದೇ ಥರ ಕೇಳ್ತಾರೆ, ಮತ್ತೆ ಓದಿ ಅಂತಾರೆ ಕೆಲವು ಪದ್ಯಗಳನ್ನು. ಸೊ ಇನ್ನು ಅಂದರೆ ಪೊಯೆಟ್ರಿ ಮಾತ್ರ ಕಾಲ ದೇಶಗಳನ್ನು ಮೀರಬೇಕು ಸಾಧ್ಯ. ಪೊಯೆಟ್ರಿ ಇದೆ ಅದು ಕಂಡೆನ್ಸ್ ಫಾರ್ಮ್ನಲ್ಲಿ ಕೊಡುವ ಕಾರಣಕ್ಕಾಗಿ, ಇಮೋಷನ್ ಫೀಲ್ಡ್ ಕಾರಣಕ್ಕಾಗಿ ಎಲ್ಲ ಸೇರಿ ಅಂಥದ್ದೊಂದು. ಅದೇ ಅದಕ್ಕೆ ಒಂದು ಪ್ರತಿಮೆ ಸೃಷ್ಟಿ ಮಾಡ್ತೀವಲ್ಲ, ಅದು ಕಾಲ ದೇಶಾತೀತವಾದದ್ದು, ಅದು ಮನಸ್ಸಿಗೆ ಮುಟ್ಟುತ್ತಲ್ಲ, ಅದರಿಂದ ಇಷ್ಟ ಆಯಿತು, ಓ ಇದು ನಂದೇ ಪದ್ಯ ಹಾಗೆ ಅಂತ. ಇನ್ನೊಂದು ಸಲ ನಾನು ಇಂಗ್ಲೀಷಲ್ಲಿ ಒಂದು ಪದ್ಯ ಬರೆದಿದ್ದೆ, ಅಲ್ಲಿ ಹಾಲಿವುಡ್ನಲ್ಲಿ ಓದಿದೆ ಆ ಪದ್ಯನ. ಅಲ್ಲಿರೋ ಅಲ್ಲಿ ಹಾಲಿವುಡ್ನ ಅನೇಕ ಸಿನಿಮಾ ಮಂದಿ ಬಂದಿದ್ದರು. ಅಲ್ಲಿ ಒಬ್ಬಾಕೆ ಅದರದ್ದು ಒಂದು ಪ್ರತಿ ಕೊಡಿ ನನಗೆ, ತೊಗೊಂಡೋಗಿ ಜೆರಾಕ್ಸ್ ಮಾಡಿಕೊಂಡು, ಯಾತಿಗೆ ಬೇಕು ಇದು ಜೆರಾಕ್ಸ್ ಬೇಕು ಅಂದರೆ, ಇಲ್ಲ ನನ್ನ ಫ್ರಿಜ್ ಮೇಲೆ ಅಂಟಿಸ್ತೀನಿ ಇದ್ದ ಅಂದು. ಅದು ಕನ್ನಡ ಇಲ್ಲ, ಇಂಗ್ಲೀಷಲ್ಲಿ ಅಲ್ಲೇ ಓದಿದ್ದು ಬರೆದಿದ್ದೆ ನಾನು, ಅದನ್ನು ಓದ್ತಾ ಇರಬೇಕು ನಾನು ಅಂದರು ಅವರು. ಹೇಗೆ ಹೋಗುತ್ತೆ ನೋಡಿ, ನಾನು ಎಲ್ಲೋ ಮೂಡ್ನ ಕೂಡಲ್ಲಿ ಹುಟ್ಟಿ ಚಾಮರಾಜನಗರದ ಒಂದು ಕುಗ್ರಾಮದಲ್ಲಿ ನನ್ನ ಅನುಭವಗಳನ್ನು ಬರ್ಕೊಂಡೋದ್ರೆ, ಅವರು ಅಲ್ಲಿ ಹಾಲಿವುಡ್ನಲ್ಲಿ ಒಬ್ಬ ಹೆಂಗಸು ಅದನ್ನು ತುಂಬ ಇಷ್ಟಪಡಬೇಕಾದ್ರೆ ಏನು, ದಿಸ್ ಇಸ್ ಕೈಂಡ್ ಆಫ್ ಮಿರಕಲ್ ಅಲ್ವಾ ಭಾವನೆ. ಅದು ಮನಸ್ಸಿನ ಮನುಷ್ಯ ಸಂವೇದನೆ ಅಂತ ನಾನು ಹೇಳೋದು. ಮನುಷ್ಯರೆಲ್ಲರೂ ಒಂದೇ, ಆದರೆ
ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಭೂಭಾಗಗಳಲ್ಲಿ ಏನೇನೋ ಅವ್ರದೇ ಒಂದು ಸಂಸ್ಕೃತಿ ಅಂತ ಕಟ್ಕೊಂಡು ಅದನ್ನು ಪೋಷಿಸ್ತಾರೆ, ಕೆಟ್ಟದನ್ನು ಪೋಷಿಸ್ತಾರೆ, ಇಲ್ಲೇ ಹಾಗೆ ಒಳ್ಳೆಯದನ್ನು ಪೋಷಿಸ್ತಾರೆ. ಈಗ ನೀವು ಮಾತಾಡುವಾಗ ನಿಮ್ಮ ತಾಯಿಯ ಇನ್ಫ್ಲುಯೆನ್ಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ನಿಮ್ಮ ತಂದೆಯವರ ಬಗ್ಗೆ ಇವನ್ ಆಟೋಬಯೋಗ್ರಫಿನಲ್ಲಿನೂ ಹೆಣ್ಮಕ್ಕಳು ಜಾಸ್ತಿ ಬರ್ತಾರೆ ನಿಮ್ಮ ಆತ್ಮಕಥೆಗಳಲ್ಲಿ. ನಿಮ್ಮ ತಂದೆಯವರು ಅವರು ನಿಮಗೆ ಇನ್ಫ್ಲುಯೆನ್ಸ್ ಮಾಡಿದ್ದು, ಅವರ ಆಲೋಚನೆ ಕ್ರಮಗಳನ್ನು ಪ್ರಭಾವಿಸಿದ್ದು? ಇಲ್ಲ, ತಂದೆಯ ಪ್ರಭಾವನೂ ಇದೆ. ಅವರು ತುಂಬ ಶಿಸ್ತಿನ ಪೊಲೀಸ್ನೆಲ್ಲ ಆಗಿದ್ರಲ್ಲ, ಇಲಾಖೆಯಲ್ಲಿದ್ದರಲ್ಲ, ನನಗೆ ಪಾಠ ಶಿಸ್ತು ಕಲಿಸಿದ್ದಾರೆ ಅವರು. ನಾನು ಬರ್ಕೊಂಡಿದ್ದೀನಿ ಅದರಲ್ಲಿ, 5 ಗಂಟೆಗೆ ನಾನು ಹೇಳ್ದಿದ್ರೆ ಓದಿತಾ ಇದ್ರು ಬುಟ್ಕಾಲಲ್ಲಿ ಅಂತ. ಸೊ ಆ ಥರದ್ದೊಂದು ಶಿಸ್ತನ್ನು ಬೆಳೆಸಿದ್ದಾರೆ. ಒಂಥರ ಹೆದರಿಕೆ ಇತ್ತು ಅದು ಅಪ್ಪ, ಅದು ನ್ಯಾಚುರಲಿ, ಅದು ಎಲ್ಲರ ಮನೆಯಲ್ಲೂ ಅಪ್ಪ ಅಂದರೆ ಹೆದರಿಕೆ, ಅಮ್ಮ ಅಂದರೆ ಪ್ರೀತಿ ಆಗಿರುತ್ತೆ. ನಮ್ಮ ತಂದೆನೂ ಕಲಿಸಿದ್ದಾರೆ, ಸಾಕಿದ್ದಾರೆ, ಮತ್ತು ನಮ್ಮನ್ನು ಕಾಲೇಜಿಗೆ ಕಲಿಸಿದ್ದೇ ದೊಡ್ಡ ವಿಷಯ. ಅವರು ಎಲ್ಲೆಲ್ಲಿಗೋ ಟ್ರಾನ್ಸ್ಫರ್ಗಳಾಗಿ ಹೋಗ್ತಾಯಿದ್ರು, ನಾವೊಂದು ಹಳ್ಳಿಲಿ ಹುಟ್ಟು ಬೆಳ್ಕೊಂಡು ನಾವು ಅವ್ರ ಜೊತೆ ಹೋಗಿ ಓದ್ಕೊಂಡು ಈ ಮಟ್ಟಕ್ಕೆ ತಲುಪಿದ್ವಿ ಅಲ್ವಾ. ಒಂದು ಡಿಗ್ರಿ ಮಾಡಿಸಿದ್ರು, ಅದೇ ದೊಡ್ಡ ಸಾಧನೆ ನನಗೆ ಅವಾಗ ಆ ಕಾಲದಲ್ಲಿ. ಹೌದು, ಸಿ ನೀವು ಕಾವ್ಯ ಆರಂಭ ಮಾಡಿದ ದಿನಗಳಲ್ಲಿ ಕವಿತೆಯನ್ನು ನೋಡುತ್ತಿದ್ದ ಕ್ರಮ, ಇವತ್ತಿನ ಕವಿತೆಯನ್ನು ಗ್ರಹಿಸುವ ಕ್ರಮದಲ್ಲಿ ಶಿಫ್ಟ್ ಆಗಿದೆಯಾ? ನಾನು ಪ್ರಾರಂಭಿಸಿದಾಗ ಒಂದು ಈ ದಲಿತ ಬಂಡಾಯ ಮಾರ್ಗ ಇತ್ತಲ್ಲ, ಇದು ಸ್ವಲ್ಪ ಕೋಪತಾಪ, ಜನ ಆಕ್ರೋಶದಿಂದ ಮಾತಾಡ್ತಾಯಿದ್ರು. ಅದಕ್ಕೆ ನಾನು ಅದನ್ನು ಬಿಟ್ಟು ನನ್ನದೇ ಆದ ಒಂದು ಮಾರ್ಗ ಕಂಡಿಡ್ಕೊಂಡು ಬರೆದೆ. ಅದು ಸಿಗ್ನೇಚರ್ ಕ್ರಿಯೇಟ್ ಮಾಡ್ದಂಗೆ ಒಂದು. ಆಮೇಲೆ ಈಗ ಆ ದಲಿತ ಬಂಡಾಯದಲ್ಲಿ ಅನೇಕ ಪಾತಳಿಗಳನ್ನು ನಾವು ನೋಡಿದ್ದೀವಿ. ನಂತರ ಇತ್ತೀಚೆಗೆ ಚೆನ್ನಾಗಿ ಬರೀತಾ ಇದ್ದಾರೆ ಅವರು, ಒಳ್ಳೊಳ್ಳೆ ಯಾಕೆಂದರೆ ನಮ್ಗೆ ಯಾವಾಗಲೂ ಏನಂತ ನಮ್ಮ ಹಿಂದಣ ಕವಿಗಳ ಮುಖ್ಯ ಆಗ್ತಾರಲ್ವ, ಆ ಹಿಂದಣ ಕವಿಗಳನ್ನು ನೋಡಿದಾಗ ಅದು ಅವ್ರಿಗೆ ಖಜಾನೆ ಜಾಸ್ತಿ ಸಿಕ್ಕಿದೆ. ಅವ್ರು ನಮಗಿಂತಲೂ ತುಂಬ ಸಿಕ್ಕಿದೆ ನಮಗೆ. ನಾವು ಕುವೆಂಪು ಬೇಂದ್ರೆ ಓದ್ತಾ ಇದ್ವಲ್ಲ, ಹಾಗೆ ಇವಾಗ ಭಾಳಷ್ಟು ಜನ ನಮ್ಮ ತಲೆಮಾರಿನವರು ಓದ್ತಾರೆ, ಮತ್ತು ಇವ್ರಿಗಿಂತ ಬೇರೆ ಥರ ನಾನು ಬರೆಯೋಕ್ಕೆ ಸಾಧ್ಯನಾ ಅಂತ ಪ್ರಯತ್ನ ಪಡ್ತಿದ್ದಾರೆ. ಆಮೇಲೆ ಭಾಷೆ ಕೂಡ ಕಾಲದ ಜೊತೆಗೆ ಬದಲಾಗ್ತಾ ಇರುತ್ತೆ, ನುಡಿಗಟ್ಟುಗಳು ಬದಲಾಗ್ತಾ ಇವೆ. ಈಗ ನಮಗೆಲ್ಲ ಇವೇನು ಕಂಪ್ಯೂಟರ್ಸ್ ಅವೆಲ್ಲ ಗೊತ್ತೇ ಇರಲಿಲ್ಲ, ಮೊಬೈಲ್ ಅಂತೂ ಗೊತ್ತಿರಲಿಲ್ಲ ಆವಾಗ. ಸೊ ಈಗಿನ ಅವರು ಬೇಕಾದಷ್ಟು ಹೊಸ ಹೊಸ ನುಡಿಗಟ್ಟಿನಲ್ಲಿ ಬರೀತಾ ಇದ್ದಾರೆ. ಸೊ ದೇರ್ ಇಸ್ ದೇರ್ ವಿಲ್ ಬಿ ಎ ಶಿಫ್ಟ್. ಒಂದು ಅಂದರೆ ನೀವು ಆರಂಭ ಮಾಡಿದೊಳಗೆ ಯಾರ ಜೊತೆಗೆ ರೇಸಲ್ಲಿ ಇದ್ರಿ, ರೇಸ್ ಅಂತ ಹೇಳೋದಾದರೆ ನಾನು ಈಗಿನ ರೇಸಿಗೆ ಓಡುವು ಅಪ್ಡೇಟ್ ಆಗಬೇಕಾಗುತ್ತಲ್ವಾ? ರೇಸ್ ಅಂತ ಪದ ಸರಿ ಇರಲಿಕ್ಕಿಲ್ಲ, ಬಟ್ ಜೊತೆ ಸಹಪಯಣಿಗರು ಬದಲಾದಂಗೆ ನೀವು ಅಪ್ಡೇಟ್ ಮಾಡಬೇಕು. ಈಗ ನೋಡಿ, ನೀವು ಹೇಳಿದ್ರಲ್ಲ ನಂದು ಬೇರೆ ಥರ ಇತ್ತು ಅಂದ್ಬಿಟ್ಟು ಜನ ಇಷ್ಟಪಟ್ಟರು. ಆಮೇಲೆ ನನಗೆ ಗೊತ್ತಿಲ್ಲದಂಗೆ ಪಠ್ಯಪುಸ್ತಕಗಳಲ್ಲಿ ಮತ್ತು ಭಾಳ ಕಡೆ ಓದ್ತಾಯಿದ್ರು. ನಾನು ಈಗ ಈಗ ಬರೀತಾ ಇರುವ ಈ ನುಡಿಗಟ್ಟು ಬದಲಾಗಿದೆ, ಭಾಷೆ ಬದಲಾಗಿದೆ, ಸುತ್ತಲ ಲೋಕ ಬದಲಾಗಿದೆ, ನೀವು ಬರೀತಾ ಇದ್ದ ಇವ್ರ ಜೊತೆಗೆ ಇನ್ನು ಚಲನೆಯಲ್ಲಿ ಬಟ್ ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡುತ್ತಾ ಅಂತ ಅಂದರೆ ಈ ಅಂದರೆ ಮೆಟಫರ್ಗಳನ್ನು ಆಯ್ಕೆ ಮಾಡುವುದರಲ್ಲಿ, ಪ್ರೆಸೆಂಟ್ ಮಾಡುವುದರಲ್ಲಿ, ಆಲೋಚನಾ ಕ್ರಮದಲ್ಲಿನೇ ಮೇಜರ್ ಶಿಫ್ಟ್ ಆಗಿದೆ ಲಾಸ್ಟ್ 20 ವರ್ಷದಲ್ಲಿ. ನೀವು ಗಮನಿಸ್ಬೋದು ಅಂತ ನನ್ನ ಮೊದಲನೇ ಸಂಕಲನ ತಗೊಂಡು ನೋಡಿಬಿಟ್ಟು ನಾನು ಈಗ ಬರೆಯೋ ಪದ್ಯ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅದು ಖಂಡಿತವಾಗಲೂ ಬದಲಾಗುತ್ತೆ. ನಾವು ಹುಡ್ಕೊಳ್ಳೇಬೇಕಾಗುತ್ತೆ. ಆದರೆ ಚಲಾವಣೆಯಲ್ಲಿರುವ ಕವಿ ಕಂಡು ಅವನ ದಾರಿಯನ್ನು ಕಂಡುಕೊಂಡಿರ್ತಾನೆ. ನಾನು ಈಗಲೂ ಬರಿತಾ ಇದ್ದೀನಿ, ಯಾವಾಗಾದರೂ ಪದ್ಯ ಬರೀ ಹಾಗೆ ಗ್ರೋತ್ ವೈಸ್ ಇದೆ. ಅದ್ರ ಬಗ್ಗೆ ನನಗೆ ಓಕೆ, ನಿಮ್ಮ ಮೊದಲ ಸಂಕಲನದ ಪದ್ಯ ಈತಿನ ಪದ್ಯಗಳಲ್ಲಿ ಆ ಮೆಚುರಿಟಿ, ಬೆಳವಣಿಗೆ, ಬದಲಾವಣೆ ಸ್ಟ್ರಕ್ಚರ್ನಲ್ಲಿ ಆಗಿರ್ಬೋದು, ಆಲೋಚನಾ ಕ್ರಮದಲ್ಲಾಗಿರ್ಬೋದು, ಕಂಟೆಂಟ್ನಲ್ಲಿ ಆಗಿರ್ಬೋದು, ಎಲ್ಲದರಲ್ಲಿ ಒಂದು ಗ್ರೋತ್ ಕಾಣಿಸ್ತದೆ. ನನ್ನ ಪ್ರಶ್ನೆ ಏನು ಅಂದರೆ ಕಂಟೆಂಪ್ರರೈಸ್ ಆಗುವ ತುರ್ತು ಇದೆಯಲ್ಲ, ಅದು ಆ ಒತ್ತಡನ್ನು ಮುಖ ನನಗೆ ಅನ್ಸುತ್ತೆ ಕಂಟೆಂಪ್ರರಿನೆಸ್ ಸಬ್ಜೆಕ್ಟ್ನಲ್ಲಿರುತ್ತೆ, ಶೈಲಿಯಲ್ಲಿ ಇಲ್ಲದೆ ಇರ್ಬೋದು ಅಥವಾ ಭಾಷೆಯಲ್ಲಿ ಕೂಡ ಇರುತ್ತೆ. ಸಿಗ್ನೇಚರು ಬದಲಾಗುತ್ತೆ ಅಂತ ನನ್ನ ಪ್ರಶ್ನೆ. ಇಲ್ಲ ಇಲ್ಲ, ಗೊತ್ತಾಗ್ಬಿಡುತ್ತೆ ಇದು ಮುಡ್ಡ ಕುಡುಗು ಚಿನ್ನಸ್ವಾಮಿ ಕವಿತೆನೇ ಅಂತ ಗೊತ್ತಾಗುತ್ತೆ.
ಆ ಥರದ ಬದಲಾವಣೆಯಲ್ಲಿ ಕಂಟೆಂಟಲ್ಲಿ ಮತ್ತು ಭಾಷೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಂತೂ ಇದ್ದೇ ಇರುತ್ತೆ. ಅದನ್ನು ನೀವು ನೀವು ಒಂದು ಸ್ವಲ್ಪ ಡೆವಲಪ್ಮೆಂಟ್ ಅಂತ ಅಥವಾ ಇನ್ನೇನಾದ್ರು ಮೆಚ್ಯೂರಿಟಿ ಅಂದರೆ ಕಂಟೆಂಪ್ರರಿ ಪೋಯಿಟ್ಸ್ ಕೂಡ ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ತಾರೆ ಅಂತ ಸೀನಿಯರ್ಸ್ ಮಾತ್ರ ಅಲ್ಲದೇನೆ. ಓ ಯಾಕಾಗಬಾರ್ದು, ತುಂಬ ನೋಡಿ ನೆನ್ನೆ ಅತ್ಯಂತ ತಾಜಾ ಆದ ಒಂದು ಎಕ್ಸ್ಪೀರಿಯನ್ಸನ್ನು ನಿಮಗೆ ಢಾಳಾಗಿ ಎದುರಾದಾಗ ಬೈಡನ್ ಯಾವುದು ಅಪ್ಡೇಟ್ ಅಲ್ಲ. ಜೋ ಬೈಡನ್ ತಗೊಂಡಾಗ 22 ವರ್ಷದ ಒಂದು ಹುಡುಗಿ ಪದೇ ಹೋದಿರಲಿಲ್ಲ ನೋಡಿ. ಲೇಟೆಸ್ಟ್ ಯಾವಾಗಲೂ ಹೊಸದಾಗಿ ಕೇಳಿಸ್ಕೊಳ್ಳುತ್ತೆ, ಕೇಳಿದ್ರೆ ಹೌದಲ್ವಾ ಇದು ಹೊಸದಾಗಿದೆ ಅಂತ ಅನ್ನಿಸ್ತದೆ. ನ್ಯಾಚುರಲ್ ಅಂದರೆ ಸಂತೋಷ ಆಗುತ್ತೆ. ನಮಗಿಂತ ಕಿರಿಯರು ಚೆನ್ನಾಗಿ ಬರೆಯೋರು ಅವ್ರು ಯಾರೂ ರೇಸ್ಗಿರಲ್ಲ, ಅವ್ರಿಗೆಲ್ಲರಿಗೂ ನಮಗೆ ನಮ್ಮ ಹಿರಿಯರು ಅಂತಲೇ ಒಂದು ಗೌರವನೂ ಇರುತ್ತೆ. ಮತ್ತು ನಮಗೆ ತುಂಬ ಹಂಗೆ ನೋಡಿದ್ರೆ ಪೊಯಿಟ್ರಿ ಒಳಗೆ ನಾನು ರೇಸ್ ಅನ್ನೋ ಪದ ಆಗಲೇ ಸುಮ್ಮನೆ ಪ್ರಾಸಂಗಿಕವಾಗಿ ಬಳಸಿದ್ದು. ರೇಸ್ ಓಟದ ಸ್ವರೂಪವೇ ಬೇರೆ ಆಗಿರ್ತದೆ, ಯಾರೋ ಮ್ಯಾರಥಾನ್ನಲ್ಲಿ ಇರ್ತಾರೆ ಯಾರೋ ರಿಲೇನಲ್ಲಿ ಇರ್ತಾರೆ, ಅದು ಸೇಮ್ ರೇಸ್ನಲ್ಲಿ ಯಾರು ಓಡ್ತಾರೆ ಹಂಗಿಲ್ಲ. ಆಮೇಲೆ ಪೊಯಿಟ್ರಿನಲ್ಲಿ ರೇಸ್ ಅನ್ನೋದು ಇರುವುದಿಲ್ಲ, ಅದು ಬೇರೆದು. ಬಟ್ ಆದರೆ ಬೇರೆ ಬೇರೆ ನನಗೆ ಒಬ್ಬರು ಕವಿಯಿರ್ತಾರೆ, ನಾನು ಸಾಮಾನ್ಯವಾಗಿ ಬರೆಯಲ್ಲ ಅಂತ ಅಂದ್ಬಿಟ್ಟು ಗೊತ್ತು. ಅವರು ಇಲ್ಲ ನೀವು ಬರ್ಕೊಡ್ಬೇಕು ಅಂತ ಮುನ್ನುಡಿಗೆ ಅಂತ ಒಂದಷ್ಟು ಪದ್ಯಗಳು ಕೊಟ್ಟಿದ್ರು. ನಾನು ಸುಮಾರು ತಿಂಗಳುಗಳಿಟ್ಟಿದ್ದೆ, ಅವ್ರು ಕಾಯ್ತಾನೆ ಇದ್ದರು. ಪಾಪ ತೆಗೆದು ನೋಡಿದ್ರೆ ತುಂಬ ಒಳ್ಳೆಯ ಪದ್ಯಗಳಿವೆ ನನಗೆ. ಆಮೇಲೆ ತುಂಬ ಸಾರಿಪ್ಪ ನನಗೆ ನೋಡೇ ಇರಲಿಲ್ಲ ನಾನು ಇಷ್ಟು ಒಳ್ಳೆ ಪದ್ಯ ಬರೆದಿದ್ದೀರಾ ನೀವು ಅಂತ ನಾನು ಬರ್ಕೊಟ್ಟೆ. ಹಾಗೆ ಆಶ್ಚರ್ಯ ಪಡಿಸೋವಂಥ ಭಾಳಷ್ಟು ಜನ ಕವಿಗಳಿದ್ದಾರೆ, ಬರಿತಾ ಇದ್ದಾರೆ. ಇಟ್ಸ್ ಎ ವೆರಿ ವೆಲ್ಕಮಿಂಗ್ ಇದು ಸೈನ್. ಈಗ ನಾನು ಮತ್ತೆ ಒಂದು ಇದಕ್ಕೆ ಬಗ್ಗೆ ಮಾತಾಡೋದಾದರೆ, ನಿಮ್ಮ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಆಲೋಚನಾ ಕ್ರಮವನ್ನು ಪ್ರಭಾವಿಸಿದ್ದು ಬೌದ್ಧ ಧರ್ಮ, ಬುದ್ಧಿಸಮ್ ತುಂಬ ಇನ್ಫ್ಲೂಯೆನ್ಸ್ ಆಗಿ ಅದರ ಬಗ್ಗೆ ಹೆಚ್ಚು ಮಾತಾಡ್ತೀರಿ, ಹೆಚ್ಚು ಬರೀತೀರಿ. ಸೊ ಇದು ಜಾತೀಯತೆಯ ಬಿಡುಗಡೆಯ ಹುಡುಕಾಟದ ಆಯ್ಕೆಯ ಅಥವಾ ಆಗಲೇ ನಾನು ಆ ಪ್ರಶ್ನೆಯನ್ನು ಮುಂಚಲನೆಗೆ ಆಯ್ಕೆ ಯಾವುದು ಅಂತ ಕೇಳುವಾಗ ಕೂಡ ಇದನ್ನೇ ಉದ್ದೇಶ ಇಟ್ಕೊಂಡು ಕೇಳಿದ್ದೆ ನಾನು. ಬಟ್ ಅದನ್ನೀಗ ಸ್ಪಷ್ಟವಾಗಿಯೇ ಕೇಳಿದ್ದು, ಬುದ್ಧ ನನ್ನ ಮುಂದಿನ ಆಯ್ಕೆಯ ಅಂತ, ನಮ್ಮ ಮುಂದಿನ ಆಯ್ಕೆಯ ಅಂತ ಆಗಬೇಕದು. ಬುದ್ಧ ಈ ದೇಶದ ಆಯ್ಕೆ ಆಗಿಬಿಟ್ರೆ ಇದು ನಿಜವಾಗ್ಲೂ ಎಕ್ಸ್ಪ್ಲೋರ್ಡ್ ಆಗುತ್ತೆ. ನೀವು ವಿಶ್ವಗುರು ಅಂತ ಮಾತಾಡ್ತಾರಲ್ಲ, ಆ ಬುದ್ಧನ ಬಿಟ್ಟು ಮಾಡೋಕ್ಕಾಗಲ್ಲ. ನೀವು ಸುಮ್ಮನೆ ಹೀಗೆ ಹೋದರೆ ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಬುದ್ಧನನ್ನು ಹಿಡ್ಕೊಂಡ್ರೆ ಖಂಡಿತವಾಗ್ಲೂ. ಬುದ್ಧ ಅಂದರೆ ಏನು ನಿಮ್ಮ ಪ್ರಕಾರ? ಆ್ಯಕ್ಚುಲಿ ಏನು ಬೆಳಕು, ಬುದ್ಧ ಅಂದರೆ ಬೆಳಕು. ಬೆಳಕು ವಾಟ್ ದ ಟೈಪ್ ಆಫ್ ಲೈಟ್ ಯು ಆರ್ ಸೀಯಿಂಗ್ ಇನ್ ದ ಬುದ್ಧ? ಬುದ್ಧ ಅಂದರೆ ನಿಮ್ಮ ಪರಿಕಲ್ಪನೆ. ಬುದ್ಧ ಬುದ್ಧ ಅನ್ನೋದೊಂದು ಅವರವರ ಜಗತ್ತನ್ನು ವಿಸ್ತರಿಸುವವು ನಾವು. ಬುದ್ಧ ಅಂದರೆ ಸೋದರತ್ವ, ಬುದ್ಧ ಅಂದರೆ ನಾನು ಮತ್ತು ನೀವು, ನಾನಷ್ಟೇ ಅಲ್ಲ ನಾನು ಮತ್ತು ಇತರರು, ಭ್ರಾತೃತ್ವ, ಸಮಾನತೆ. ಬುದ್ಧ ಅಂದರೆ ನೀವು ನನಗಿಂತ ದೊಡ್ಡವರು, ನಾನು ನಿಮಗಿಂತ ದೊಡ್ಡವನಲ್ಲ ಅಂತ ಸಮಾನತೆ. ಎಷ್ಟು ಚೆನ್ನಾಗಿದೆ ನೋಡಿ. ಸ್ವಾತಂತ್ರ್ಯ, ನನಗೆ ನಾನೇ ಸ್ವಾತಂತ್ರ್ಯ, ಬಿಡುಗಡೆ ಕೂಡ ಬಿಡುಗಡೆ. ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಮತ್ತು ನ್ಯಾಯ, ಈ ನಾಲ್ಕು ಪದಗಳನ್ನು ಬುದ್ಧನಿಂದ ತಗೊಂಡೆ ಅಂತ ಅಂಬೇಡ್ಕರ್ ಬರೀತಾರಲ್ಲ. ಹೌದು. ಸೊ ಇದು ಇವಿಷ್ಟೂ ಬುದ್ಧ ಹೇಳೋದು. ಅದರಿಂದ ಯಾರಿಗೂ ವ್ಯತ್ಯಾಸ ಬರೋಕ್ಕಾಗಲ್ಲ, ಯಾರೂ ವಿರೋಧಿಸೋಕ್ಕಾಗಲ್ಲ, ಆ ಮಟ್ಟಕ್ಕೆ ಬುದ್ಧ ತತ್ವ ಇದೆ. ಸೊ ಅದರಿಂದ ಬುದ್ಧನ ಒಪ್ಕೋಬೇಕು. ಆಮೇಲೆ ನನಗೆ ತುರ್ತಾಗಿತ್ತು ಅದು, ನಿಮಗಿಲ್ಲದೆ ಇರ್ಬೋದು ಅಥವಾ ಇನ್ನೊಬ್ಬರಿಗೆ ಇಲ್ಲದೆ ಇರ್ಬೋದು, ನನಗೆ ಯಾಕೆ ತುರ್ತಾಗಿತ್ತು, ನನಗೆ ಬಿಡುಗಡೆ ಬೇಕಾಗಿತ್ತು. ಈಗ ಒಂದು ಯಾವುದೋ ಒಂದು ದೊಡ್ಡ ಇದರಲ್ಲಿ ಒಂದು ಕಟ್ಟ ಕಡೆಯವನಾಗಿ ಕೆಳಗಡೆ ನಲುಗ್ತಾ ಇದ್ದರೆ ಸಿಕ್ಕಾಕ್ಕೊಂಡು, ಇನ್ನೋಯ್ಯೋ ಇನ್ನೇನು ಸತ್ತೋಗ್ತೀನಿ, ಉಸಿರಾಡೋಕ್ಕಾಗ್ತಾಯಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಾನು ಯಾರಾದರೂ ಒಬ್ಬ ಬಿಡಿಸಿದರೆ ಅದು ಬುದ್ಧ. ಅಲ್ಲಿಂದ ಹೊರಗೆ ತಗೊಬಂದು, ಏ ಸರಿಯಾಗಿ ಉಸಿರಾಡಪ್ಪ, ಸ್ವಲ್ಪ ನಿಧಾನಕ್ಕಿರು, ಸಮಾಧಾನ ಮಾಡ್ಕೊ ಅಂತ ಸಾಂತ್ವನ ಹೇಳಿದವನು ಬುದ್ಧ. ಇಲ್ಲಾಂದರೆ ಅಲ್ಲೇ ನಿಮಗೆ ಅಲ್ಲಿದ್ದರೆ ಏನಾಗುತ್ತೆ, ನೀವು ಕುಸಿದು ಹೋಗ್ತೀರಿ ಮತ್ತು ನನ್ನ ಮೇಲೆ ಇನ್ಯಾರೋ ಇದ್ದಾರೆ ಅನ್ನೋ ಒಂದು ಭಾವನೆ ಇದೆಯಲ್ಲ, ನನ್ನ ಮೇಲೆ ಯಾರೋ ಕೂತಿದ್ದಾರೆ, ಅದ್ರ ಮೇಲೆ ಇನ್ಯಾರೋ ಇದ್ದಾರೆ, ನಾನು ಕ್ರಶ್ ಆಗ್ತಾ ಇದ್ದೀನಿ ಅನ್ನೋ ಒಂದು ಭಾವನೆಯಲ್ಲೇ ಕಳೆದೋಗ್ಬಿಡ್ತೀವಿ ನಾವು. ಸೊ ಹೊರಗಡೆ ಬಂದಾಗ ಬುದ್ಧ ತುಂಬ ನಿರಾಳವಾದ ಒಂದು ಫ್ರೆಶ್ ಆದ ಗಾಳಿಯನ್ನು ಕೊಡ್ತಾನೆ. ಸೊ ಆ ಥರದಲ್ಲಿ ನನಗೆ ಅದು ಇನ್ನೊಬ್ಬರಿಗೆ ಅನುಕೂಲ ಆಗಲಿ ಅಂತ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಿ ಬರಿತಾ ಇದ್ದೀನಿ ಅಷ್ಟೇ. ಬಟ್ ಈಗ ಅದು ನೀವು ಹೇಳೋದು ಹೆಂಗಂದರೆ, ಒಂದು ಹಿಂದೂಯಿಸಮ್ನ
ಚಾತುರ್ವರ್ಣ್ಯ ಅಥವಾ ಪಂಚಮ ವ್ಯವಸ್ಥೆಯ ಬಿಡುಗಡೆಯ ದ್ಯೋತಕವಾಗಿ ಬುದ್ಧನ ಕಾಣಿಸ್ತಾ ಇದ್ರಿ. ಆದರೆ ರೂಢಿಗತ ಹಿಂದೂ ಧರ್ಮ ಈ ಬಿಡುಗಡೆಯನ್ನೇ ನಿಷೇಧಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ, ಹೊರಟಿದೆ. ಈ ಎರಡರ ಸಂಘರ್ಷ ಇದೆಯಲ್ಲ, ಈ ಮುಖಾಮುಖಿ ಇದೆಯಲ್ಲ, ಇದು ಈ ಸಂಘರ್ಷದಿಂದ ಕಳ್ಕೊಳ್ಳೋದೇ ಜಾಸ್ತಿ ಅಲ್ವಾ ಆ್ಯಕ್ಚುಲಿ ನಾವು? ಅಂದರೆ ಈ ಮುಖಾಮುಖಿ ಸಂಘರ್ಷದಿಂದ ಉಂಟಾಗುವ ಒಟ್ಟು ವಾತಾವರಣದ ಕಲುಷದ ನನಗೆ ಏನಿಸುತ್ತೆ, ಈ ಹಿಂದೂ ಝೀಲೆಟ್ಸ್ಗಳಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಮುಖಾಂತರ ಬುದ್ಧನು ಭಾರತೀಯನೇ ಆದ್ದರಿಂದ, ಇದು ಭಾರತೀಯ ಧರ್ಮವೇ ಆದ್ದರಿಂದ, ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು. ಅವರು ಒಂದು ಬುದ್ಧರಾದರೆ ನಮ್ಮವರೇ ಅಂತ ತಿಳ್ಕೊಂಡ್ರೆ ಈ ದೇಶಕ್ಕೆ ಒಳ್ಳೆಯದು, ಮತ್ತು ಭ್ರಾತೃತ್ವ ಬೆಳೆಯುತ್ತೆ, ಸಮಾನತೆ ಬೆಳೆಯುತ್ತೆ, ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ದೇಶದಲ್ಲಿ. ನೋಡಿ, ಅಲ್ಲಿ ಅವರಿಗೆ ಇರುವುದು ಅವರಿಗೆ ಇಸ್ಲಾಮೋ ಕ್ರಿಶ್ಚಿಯನ್ನೋ ಬುದ್ಧಿಸಮೋ ಜೈನಿಸಮೋ ಅಲ್ಲ ಅವರಿಗೆ, ಅವ್ರಿಗೆ ಯೂನಿಫಾರ್ಮ್ ಆದ ಒಂದು ಡ್ರೆಸ್ ಹಾಕಬೇಕಾಗಿದೆ. ಸಿ, ಅಲ್ಲಿಗೆ ಅವ್ರಿಗೆ ದೇ ಕಾಂಟ್ ಮೇಕ್ ಡಿಫ್ರೆನ್ಸ್ ಬಿಟ್ವೀನ್ ಆಲ್ ದೀಸ್ ಆರ್ ಸಮ್ ಆಫ್ ದಿ ರಿಲಿಜನ್ಸ್. ಹಿಂದೂ ಅನ್ನೋದು ಕೂಡ ಒಂದು ಹಿಂದೂ ಅನ್ನೋದು ಇದೆಯಾ ಭಾರತದಲ್ಲಿ? ಅಂಥದ್ದೊಂದು ಚೌಕಟ್ಟೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲದ ಧರ್ಮ, ಪರಿಕಲ್ಪನೆಯೇ ಇಲ್ಲ. ಹಾಂ, ಸೊ ಹಾಗಿದ್ದಾಗ ಆ ಯೂನಿಫಾರ್ಮ್ ಹಾಕುವವರು ಆ ಯೂನಿಫಾರ್ಮ್ ಇನ್ನೊಂದು ಆ ಯೂನಿಫಾರ್ಮ್ಗೆ ಬರದೇ ಇರೋದನ್ನೆಲ್ಲವನ್ನು ಹೊರಗಡೆ ಇಡ್ತಾರೆ ಮತ್ತು ಯೂನಿಫಾರ್ಮ್ ಒಳಗಡೆ ಸೇರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ನಿಷೇಧ ಮಾಡುವುದು, ಬೇರೆ ಬೇರೆ ಹೆಸರುಗಳಲ್ಲಿ ಕಾನೂನುಗಳನ್ನು ತರುವುದು, ಸಣ್ಣ ಸಣ್ಣ ಕಾರಣಗಳಿಗಾಗಿ ಜೈಲಿಗೆ ಕಳಿಸೋದು. ನೀವು ಆಗಲೇ ಪ್ರಸ್ತಾಪ ಮಾಡಿದ ಹಾಗೆ ಬರೆಯದೇ ಇರುವುದರ ಬಗ್ಗೆ ಕೂಡ ಜೈಲಿಗೆ ಕಳಿಸ್ಲಿಕ್ಕೆ ಸಾಧ್ಯ ಇರಬಹುದಾದಂಥ ಒಂದು ಆತಂಕದ ಇದರಲ್ಲಿ, ಬುದ್ಧ ಬಿಡುಗಡೆಯ ಬರೀ ದ್ಯೋತಕವಾಗಿ ಮಾತ್ರ ಉಳಿತಾನ, ಪ್ರಾಕ್ಟಿಕಲ್ ಆಗಿ ಕನ್ವರ್ಟ್ ಆಗಿಲ್ಲ ಅಂತ? ಪ್ರಾಕ್ಟಿಕಲ್ ಬುದ್ಧನಿಂದ ಅನೇಕ, ನೋಡಿ, ನಾವು ಬರೀ ಕಾಸ್ಟ್ ಸಿಸ್ಟಮ್ ಕಾಂಟೆಕ್ಸ್ಟಲ್ಲಿ ಮಾತ್ರ ಬುದ್ಧನ ಮಾತಾಡೋದಲ್ಲ, ನನಗೂ ಹಾಗೆ ಅನ್ನಿಸ್ತಾ ಇತ್ತು. ಅಂಬೇಡ್ಕರ್ ಹೇಳಿದ್ದಾರೆ ಅಂತ ಹೋಗಿದ್ದು ಫಸ್ಟು, ನಾವು ಹಾಗಿರಬಾರ್ದು ಅಂತ ಅಲ್ಲ. ಹೋದ್ಮೇಲೆ ಬುದ್ಧನ ಮಹತ್ವವನ್ನು ಅಲ್ಲಿ ಒಳಗೋದ ಮೇಲೆ ಗೊತ್ತಾಗುತ್ತೆ, ಇಟ್ ಈಸ್ ನಾಟ್ ಜಸ್ಟ್ ಜಾತಿಯ ಅಲ್ಲ, ಮನುಷ್ಯನ ಇಡೀ ಬೇಸಿಕ್ ಮೂಲವನ್ನೇ ಬದಲಾವಣೆ ಮಾಡ್ತಾನೆ ಅವನು. ನೀನು ಎಲ್ಲ ದುಃಖಗಳನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯ ಇದೆ, ಕಳ್ಕೊಳ್ಳೋಕ್ಕೆ ಸಾಧ್ಯ ಇದೆ, ಸಂಪೂರ್ಣ ಬದಲಾವಣೆ ಆಗೋಕ್ಕೆ ಸಾಧ್ಯ ಇದೆ. ಇದು ಈ ಬುದ್ಧ ಇದು ಬದುಕು ಅಂದರೆ ಇದು ಆಗುವಿಕೆ, ಇದು ಯಾವುದೋ ಒಂದು ವಿಧಿಯಲ್ಲ, ಇನ್ಯಾರೋ ಬರೆದಿಟ್ಟಿದ್ದಲ್ಲ, ಇದು ಸುಳ್ಳು, ಇದು ನಿನ್ನ ಆಲೋಚನಾ ಕ್ರಮಗಳಿಂದ ಉಂಟಾದ ಬದುಕು, ನಿನ್ನ ಕರ್ಮಗಳು. ಕರ್ಮ ಅಂದರೆ ಅದೇ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಕರ್ಮ ಮತ್ತು ಪುನರ್ಜನ್ಮದ ಬಗ್ಗೆ ತಪ್ಪು ಕಲ್ಪನೆಗಳಿಂದ ಬುದ್ಧ ಅಯ್ಯೋ ಎಲ್ಲ ಒಂದೇ ಅಂತಾರೆ, ಹಾಗಲ್ಲ. ಅದು ಆ ಕರ್ಮ ಅಂದರೆ ಈಗ ಅದು ಭಾಳ ಚೆನ್ನಾಗಿರ್ತದೆ, ಹಿಯರ್ ಆ್ಯಂಡ್ ನೌ ಅಂತ ಬುದ್ಧ ಹೇಳೋದು. ಇಲ್ಲಿ ನೀವೇನು ಮಾಡ್ತೀರೋ ಅದು ನೆಕ್ಸ್ಟ್ ಮೊಮೆಂಟಲ್ಲಿ ಯು ಗೆಟ್ ಇಟ್, ಇಲ್ಲಿ ಈಗಲೇ ಸಿಗುವಂಥ ಪ್ರತಿಫಲ ನಮಗೆ. ಕರ್ಮ ವಿಪಾಕ ಅಂತ ಏನು ಹೇಳ್ತಾರಲ್ಲ ಬೌದ್ಧ ಧರ್ಮದಲ್ಲಿ, ಅದು ಇಲ್ಲಿ ಈಗಲೇ ಸಿಗುವಂಥದ್ದು. ಹಾಗಾಗಿ ನನಗೆ ಯಾರು ಹಿಂದಿನ ಜನ್ಮದಲ್ಲಿ ನನಗೆ ಯಾರೂ ಬರೆದಿಟ್ಟಿಲ್ಲ, ವಿಧಿ ಕಲ್ಪನೆಯೇ ಇಲ್ಲ ನಮ್ಮಲ್ಲಿ. ಸೊ ನಾನು ಏನು ಕ್ರಿಯೇಟ್ ಮಾಡ್ತೀನಿ ಅದು ನನಗೆ ಸಿಗುತ್ತೆ ಅನ್ನೋದರಿಂದ ಆಗ ಅದು ಬುದ್ಧನ ಧರ್ಮದ ತಿರುಳು. ಆವಾಗ ನಾನೇನು ಮಾಡ್ತೀನಿ, ನಾನು ಒಳ್ಳೆಯದು ಯೋಚನೆ ಮಾಡ್ತೀನಿ, ಆಲೋಚನೆ ಮಾಡ್ತೀನಿ, ಸಮಾನತೆ ಇನ್ನೊಬ್ಬರನ್ನ ಪ್ರೀತಿಸೋಕೆ ನೋಡ್ತೀನಿ, ಆಯಿತಾ? ಸೊ ಆ ಮೆತ್ತ ಭಾವನ ಅಂತ ಇದೆ ಬೌದ್ಧರಲ್ಲಿ, ಅದು ಮೈತ್ರಿ. ಸುಮ್ಮನೆ ಕನ್ನಡದಲ್ಲಿ ಮೈತ್ರಿ ಅಂದ್ಬಿಟ್ಟು ನಾವು ಸ್ನೇಹ ಭಾವ ಅಂದಿ ಆಗಲ್ಲ, ಅದು ಮೆತ್ತ ಅಂದರೆ ಇಟ್ಸ್ ಅ ವೆರಿ ವಾಸ್ಟ್, ಎನ್ಕಂಪ್ಯಾಸಿಂಗ್ ದ ಹೋಲ್ ಹ್ಯೂಮನ್ ರೇಸ್ ಅಂಡ್ ಅದು ಆಲ್ ಕೈಂಡ್ಸ್ ಆಫ್ ಅನಿಮಲ್ಸ್, ಎಲ್ಲರಿಗೂ ನಾವು ಪ್ರೀತಿಯನ್ನು ಕರುಣೆಯನ್ನು ತೋರಿಸುವ ಭಾವನೆ ಅದು. ಸೊ ಆ ಥರದ್ದು ಅಷ್ಟೊಂದು ವಿಶಾಲವಾದ ತಬ್ಬುವಿಕೆ ಇದೆಯಲ್ಲ, ಅದು ಬೇರೆ ಯಾವ ಪದಗಳಲ್ಲೂ ಸಿಗಲ್ಲ ನಿಮಗೆ. ಸೊ ಅದನ್ನು ಕಲಿತಾ ಹೋದಾಗ ಯು ಫರ್ಗೆಟ್ ಇಟ್ಸ್ ಎಕ್ಸಾಕ್ಟ್ ಕೌಂಟರ್ ಅಲ್ವಾ ಈಗ ಹಿಂದುತ್ವವಾದದ ಹಿಂದೂಯಿಸಂನ ಕಾನೂನು ತರ್ತಾ ಇರೋದು, ಅದರ ವಿರುದ್ಧವಾದ ಎಕ್ಸಾಕ್ಟ್ ಆಗುತ್ತೆ. ಹೌದು ಹೌದು ಹೌದು. ಸೊ ಮುಖಾಮುಖಿ ಪ್ರಶ್ನೆ ಇರೋದು, ನೀವು ಬರೀ ನನ್ನ ಜನ ನನ್ನ ಜಾತಿಯನ್ನು ಆಗ ಅನಿಸೋದೇ ಇಲ್ಲ ನಿಮಗೆ. ಹೊರಗಡೆ ಬಂದಾಗ ವಿಶಾಲವಾಗಿದೆ ಇದು ಪ್ರಪಂಚ, ಎಲ್ಲರನ್ನೂ ಪ್ರೀತಿಸಬೇಕು, ಎಲ್ಲ ಪ್ರಾಣಿಗಳನ್ನು ಪ್ರೀತಿಸಬೇಕು. ನಾನು ಹೇಳ್ತಾ ಇರೋದು ಇದು ಐಡಿಯಾಲಜಿಕಲ್ ಸ್ಟ್ಯಾಂಡ್ ಥರ ಅನ್ನಿಸ್ತಾ ಇದೆ, ಪ್ರಾಕ್ಟಿಕಲ್ ಆಗಿ ಅದನ್ನು ಕೌಂಟರ್ ಮಾಡುವ ಬೆಳವಣಿಗೆಗಳೇ ಆಗ್ತಾ ಇದೆಯಲ್ಲ ಅಂತ. ಈ ಅಲ್ಲ ಒಂದು ಒಂದು ಕ್ರೌರ್ಯದ ಒಂದು ಧಾರ್ಷ್ಟ್ಯದ ಪ್ರಭುತ್ವದ ಜೊತೆಗೆ ಕರುಣೆ ಪ್ರೀತಿ ಆರ್ದ್ರತೆ ಮಾರ್ಧವತೆ ಬಗ್ಗೆ ಮಾತಾಡುವ ಬುದ್ಧ ಇಬ್ಬರು ಮುಖಾಮುಖಿ ಆದರೆ ಈ ಪ್ರಭುತ್ವದ ಕ್ರೌರ್ಯ ಏನು ಕಡಿಮೆ ಆಗ್ತಾ ಇಲ್ಲಲ್ಲ? ಬುದ್ಧ ಇಲ್ವೇ ಇಲ್ವಲ್ಲ,
ನೀವು ಭಾರತದಲ್ಲಿ ಆಗಬೇಕು ಅಂತ. ಆದರೆ ಬುದ್ಧ ಬೌದ್ಧರ ಸಂಖ್ಯೆ ಒಂದಷ್ಟು ಹೆಚ್ಚಾದರೆ ಖಂಡಿತವಾಗ್ಲೂ ಸಮಾಜ ಸ್ವಲ್ಪ ಬದಲಾವಣೆ ಆಗುತ್ತೆ. ಈ ರೀತಿಯ ಜಾತಿ ಕ್ರೌರ್ಯಗಳಿದಾವಲ್ಲ, ತಂದೆ ಮಗಳನ್ನು ಕೊಲ್ಲಕ್ಕೆ ಸುಪಾರಿ ಕೊಡುವಂಥ ಪರಿಸ್ಥಿತಿ ಉದ್ಭವ ಆಗೋದಿಲ್ಲ. ಬೌದ್ಧ ಧರ್ಮದಲ್ಲಂತೂ ಸಾಧ್ಯನೇ ಇಲ್ಲ ಅದು. ನೀವು ಒಂದ್ಸಲ ನೀವು ಬುದ್ಧನನ್ನು ಒಪ್ಕೊಂಡ್ಮೇಲೆ ಮನುಷ್ಯನಾಗಿ ನೋಡ್ತೀರಿ ಹೊರತು ಇನ್ನು ಯಾರೋ ಒಬ್ಬ ಅವನು ಯಾರೋ ಹೇಳಿದ್ನಲ್ಲ ತೆಲಂಗಾಣದಲ್ಲಿ ಜಾತಿಯೇ ನನ್ನ ದೇವರು ಅಂತ. ಆ ಮಟ್ಟದ ಕ್ರೌರ್ಯ ಅಜ್ಞಾನ ತೊಲಗುತ್ತೆ. ಸೊ ಅದಕ್ಕೋಸ್ಕರ ಬುದ್ಧ ಬೇಕು ನಮಗೆ. ಬುದ್ಧನನ್ನು ನಾವು ತಾತ್ವಿಕವಾಗಿ ಒಪ್ಕೊಂಡ್ರೂ ಸಾಕು. ನಾನು ಹೇಳೋದಿಷ್ಟೇ, ನೀವು ಬೌದ್ಧರು ಅಂದ್ಬಿಟ್ಟು ಒಂದು ಟ್ಯಾಗ್ ಹಾಕ್ಕೊಂಡು ಅದಕ್ಕೆ ಒಂದು ಏನು ದೇವಸ್ಥಾನ ಕಟ್ಕೊಂಡು ಏನು ಮಾಡಬೇಕಾಗಿಲ್ಲ. ಆ ತತ್ವಗಳನ್ನು ಅಳವಡಿಸ್ಕೊಳ್ಳಿ. ನಾವು ಮನುಷ್ಯರಾಗೋಣ. ಮನುಷ್ಯ ತತ್ವವನ್ನು ಒಪ್ಪಿಕೊಂಡು ಇನ್ನೊಬ್ಬರನ್ನ ಮನುಷ್ಯರಾಗಿ ಟ್ರೀಟ್ ಮಾಡೋಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಆದರೂ ಬುದ್ಧನನ್ನು ಓದ್ಕೊಳ್ಳಿ ಅಂತ ಹೇಳೋದು. ಇಲ್ಲೇ ಇದ್ದರೆ ಇದು ನನಗಂತೂ ಇದು ರಿಲಿಜನ್ನಾಗಿ ಸಪ್ರೇಟಾಗಿ ಬುದ್ಧನಿಗೆ ಬೇಕಾಗಿರಲಿಲ್ಲ ಅದು. ಈ ತತ್ವಗಳಿವೆ ನೋಡಿ, ಮನುಷ್ಯ ಈ ಥರ ನಾಮರೂಪ ಅನ್ನುವುದರಿಂದ ಹುಟ್ಟಿದ್ದಾನೆ. ಅವನು ಒಂದು ತುಂಬ ವೈಜ್ಞಾನಿಕವಾದ ಕಾರಣಗಳನ್ನು ಕೊಟ್ಕೊಂಡು ಹೇಳಿಕೊಂಡು ಹೋಗ್ತಾನೆ. ನೀವು ಇನ್ನೊಬ್ಬರು ನಿಮ್ಮ ಹಾಗೆ ಅವರು ಅವ್ರಿಗೂ ಒಂದು ಮನಸ್ಸಿದೆ. ಮನಸ್ಸೇ ಕೇಂದ್ರ, ಬೌದ್ಧ ಧರ್ಮದ ಕೇಂದ್ರ. ಮನಸ್ಸನ್ನು ನೀವು ಟ್ರೈನ್ ಮಾಡ್ತಾ ಇರ್ತೀರ. ಮಾಡೋದ್ರ ಮುಖಾಂತರ ನಾವು ಇನ್ನೊಬ್ಬರನ್ನ ಪ್ರೀತಿಸ್ತೀವಿ, ಇನ್ನೊಬ್ಬರನ್ನ ಗೌರವಿಸ್ತೀವಿ, ಇನ್ನೊಬ್ಬರನ್ನ ಸಮಾನರಾಗಿ ಕಾಣ್ತೀವಿ. ಸೊ ದುಃಖ ಕಡಿಮೆ ಆಗುತ್ತೆ ಅಲ್ಲಿಗೆ. ಅಂದರೆ ಸ್ವಾರ್ಥದಿಂದ ದುಃಖ ಹೆಚ್ಚಾಗುತ್ತೆ. ಇದು ನಂದು, ಇದು ನನ್ನ ಜನ, ನಮ್ಮ ಜಾತಿ, ಇದು ನಮ್ಮ ದೇವಸ್ಥಾನ, ಇದು ನನ್ನ ದೇವರು, ಇದೇ ಹೆಚ್ಚು, ಅದಲ್ಲ ಅನ್ನೋದು ಇದೆಯಲ್ಲ, ಅದು ದುಃಖಕ್ಕೆ ಕಾರಣ. ಅದು ಇದು ನಂದೂ ಹೌದು, ಅವ್ರದ್ದು ಹೌದು, ನಮ್ಮೆಲ್ಲರದ್ದೂ ಇದು ಅಂದಾಗ ದುಃಖ ಕಡಿಮೆ ಆಗುತ್ತೆ. ದಟ್ಸ್ ವಾಟ್ ಬುದ್ಧ ಸೇಸ್ ಅಲ್ವಾ. ಅವನ ತತ್ವ ಇವತ್ತು ಬೇಕಾಗಿದೆ. ನಾವು ಈ ಹುಟ್ಟಿದ ನಾಡಿನಲ್ಲಿ ನಾವು ದೂರ ಮಾಡಿದ್ರೆ ನಮಗೆ ನಷ್ಟ ಅದು. ನಾವು ಸುಮ್ಮನೆ ಹೊರದೇಶಕ್ಕೆ ಹೋದಾಗ ನೀವು ಬೌದ್ಧ ಒಂದು ಪ್ರತಿಮೆ ಕೊಟ್ಟರೆ ಅಥವಾ ಒಂದು ಗ್ರಂಥ ಕೊಟ್ಟರೆ ಏನಾಗಲ್ಲ. ನಾವು ಅಳವಡಿಸ್ಕೋಬೇಕು ಮೊದಲು. ಸೊ ಈ ಬುದ್ಧನ ತಾತ್ವಿಕತೆ ನಿಮ್ಮ ಕಾವ್ಯದ ಒಳಗಡೆಯೂ ಬಂದಿದೆ. ಅದು ಕಾವ್ಯದ ಒಳಗಡೆಯೂ ಬಂದಿದೆ ಮತ್ತು ಅದು ಕಾವ್ಯವಾದ ಆ ಜಗತ್ತಿನಲ್ಲೇ ವಿಹರಿಸ್ತಾ ಇದೆ, ಓಡಾಡ್ತಾ ಇದೆ, ನಡೆದಾಡ್ತಾ ಇದೆ. ಸ್ಪೆಸಿಫಿಕ್ ಆಗಿ ಅದನ್ನು ವೋಕಲ್ ಆಗಿ ಬರೆಯೋ ಪ್ರಯತ್ನ ಏನಾದರೂ ಇದೆಯಾ, ಮಾಡ್ತಾ ಇದ್ದೀರಾ? ನಾನು ಲೇಖನ ಬರೀತಾ ಇದ್ದೀನಿ ಸಂವಾದಕ್ಕೆ ಪ್ರತಿ ತಿಂಗಳು ಒಂದು. ಅಂದರೆ ಬೌದ್ಧ ಧರ್ಮವನ್ನು ಸರಳವಾಗಿ ವಿವರಿಸೋರ ಪ್ರಯತ್ನ ಪಡ್ತಾ ಇದ್ದೀನಿ ನಾನು. ಅದು ತುಂಬ ಚೆನ್ನಾಗಿ ರಿಸೀವ್ ಆಗ್ತಾ ಇದೆ. ನಮ್ಮ ಕೆಲವು ಬೌದ್ಧ ವಿಹಾರಗಳು ಆಗ್ತಾ ಇವೆ ಈಗ ಬಹಳ. ಕರ್ನಾಟಕದಲ್ಲಂತೂ ತುಂಬ ಧರ್ಮ ಪ್ರಚಾರ ನಡೀತಾ ಇದೆ, ಪ್ರಸರಿಸ್ತಾ ಇದೆ. ಕೆಲವು ಬೌದ್ಧ ವಿಹಾರಗಳಲ್ಲಿ ಈ ಸಂವಾದ ಪತ್ರಿಕೆಯ ಲೇಖನಗಳನ್ನು ಓದ್ತಾ ಇದ್ದಾರೆ ಅಂತ ಕೇಳಿಪಟ್ಟೆ. ನಂಗೆ ಖುಷಿಯಾಯಿತು. ಅದು ಸರಳವಾಗಿ ಅರ್ಥ ಆಗುತ್ತೆ ಜನಕ್ಕೆ ಅಂತ ನಾವು ಓದ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಪೊಯಿಟ್ರಿ ಅಡಿಗೆ ಅಂದರೆ ಬಿಡಿ ಬಿಡಿಯಾದ ಬುದ್ಧನ ಬಗ್ಗೆ, ಮನಸ್ಸಿನ ಬಗ್ಗೆ, ವಿಪಶ್ಯನದ ಬಗ್ಗೆ ಕೆಲವು ಪದ್ಯಗಳು ಬರೆದಿದ್ದೀನಿ. ಆದರೆ ಒಟ್ಟಾರೆಯಾಗಿ ಬರೆದಿಲ್ಲ. ನಾನು ಬರೀಬೇಕು, ಆ ಥರ ಕಾವ್ಯದ ಪ್ರಕಾರನೂ ಬರೀಬೇಕು. ಪ್ಲ್ಯಾನ್ ಇದೆ ಆ ಥರದ್ದು? ಪ್ಲ್ಯಾನ್ ಅಂದ್ರೆ ನೋಡೋಣ, ಯೋಚನೆ ಮಾಡಬೇಕಾಗಿತ್ತು. ಇತ್ತೀಚೆಗೆ ಕೆಲವರು ಅದು ಬುದ್ಧನ ಬಗ್ಗೆ ಒಂದು ಸೀಮಿತವಾದ ಅರ್ಥ ಇದೆ ಇಲ್ಲಿ. ಅವರು ಕಾವ್ಯ ಬರೀತಾರೆ, ಅವನು ಹುಟ್ಟಿದ ರಾಜನ ಮಗ, ಚಕ್ರವರ್ತಿ ಆಗಬೇಕಾಗಿತ್ತು, ಮತ್ತು ಸನ್ಯಾಸಿಯಾದ, ಮತ್ತು ಮನೆ ಬಿಟ್ಟು ಹೋದ. ಅದರಲ್ಲೂ ಕೆಲವರು ಹೆಂಡತಿ ಮಗನ ಬಿಟ್ಬಿಟ್ಟು ಹೋದ ಥರ ಅವನು ಕೊಡುಗೆಯನ್ನು ಮರೆತು ಬಿಡ್ತಾರೆ. ಆಮೇಲೆ ಮಹಾಪರಿನಿರ್ವಾಣ ಆಯಿತು, ಅವನು ತತ್ವಗಳು. ಆದರೆ ಆತ ಮೂಲಭೂತವಾಗಿ ಈ ದೇಶದಲ್ಲಿ ಆ ಕಾಲದ ಈ ಭೂಭಾಗದಲ್ಲಿ ಇತ್ತಲ್ಲ ಅನಾಚಾರಗಳು, ಅದನ್ನೆಲ್ಲ ನಿಲ್ಲಿಸ್ದ ಅವನು. ಯಜ್ಞಯಾಗಾದಿಗಳನ್ನು ನಿಲ್ಲಿಸ್ದ ಮತ್ತು ಮೌಢ್ಯವನ್ನು ಅಲ್ಲಗಡೆದ, ಅದಕ್ಕೆಲ್ಲ ಧರಣಿ ಕೂರ್ತಿದ್ದ. ತನ್ನ ಶಿಷ್ಯರ ಜೊತೆಗೆ ಹೋಗಿ ಪ್ರಾಣಿ ಬಲಿ ಕೊಡಬೇಡಿ, ನನ್ನನ್ನು ಕೊಡಿ ಅಂತ. ಯಾರೂ ಕಾವ್ಯದಲ್ಲಿ ಅದನ್ನು ತರಲ್ಲ. ಸೊ ಬುದ್ಧ ಪರಿವರ್ತನೆ ಮಾಡೋದು ಹೀಗೆ ಯಾತಕ್ಕೋಸ್ಕರ ಅವನು ಹಿಂದೆ ಹೋಗ್ತಿದ್ರು ಅಂದರೆ ಮನಸ್ಸನ್ನು ಪರಿವರ್ತನೆ ಮಾಡ್ತಿದ್ದ ಅವನು. ಮನಸ್ಸನ್ನು ಕುರಿತು ಧ್ಯಾನ 40 ರೀತಿಯ ಧ್ಯಾನವನ್ನು ಹೇಳ್ಕೊಟ್ಟಿದ್ದಾನೆ. ಅದರಲ್ಲಿ ವಿಪಶ್ಯನ ಒಂದು, ಆನಪಾನ ಸತಿ ಅನ್ನೋದು ಬಹಳ ಮುಖ್ಯವಾದ ಇವೆರಡು ರೀತಿ ಅದನ್ನು ಹೇಳ್ತಿದ್ದ. ಆವಾಗ ಜನಗಳಿಗೆ ಏನೋ ಒಂದು ರೀತಿ ಸಾಂತ್ವನ ಸಿಗ್ತಾ ಇತ್ತು, ಅದಕ್ಕೆ ಅವನು ಹಿಂದೆ ಹೋಗ್ತಾ ಇದ್ರು. ಅದನ್ನು ಯಾರೂ ತರಲ್ಲ, ಬರೀ ಇಷ್ಟು ಕತೆ ಹೇಳ್ಬಿಡ್ತಾರೆ. ಆಮೇಲೆ ಇದು ಬುದ್ಧನ ಸರಳೀಕರಣ ಮಾಡಿಬಿಟ್ಟಿದ್ದಾರೆ ಅದಷ್ಟು. ಆಮೇಲೆ ಪಠ್ಯಪುಸ್ತಕಗಳಲ್ಲೂ ಸ್ಟೂಡೆಂಟ್ಸು ಗೊತ್ತಾಗಲ್ಲ ಬುದ್ಧ ಏನು ಹೇಳ್ದ ಅಂತ ಅಂದ್ಬಿಟ್ಟು. ಆಮೇಲೆ ಚಿತ್ತದ ಬಗ್ಗೆ, ಚಿತ್ತವನ್ನು ಡಿಸೆಕ್ಟ್ ಮಾಡಿದ್ದಾನೆ ಬುದ್ಧ.
ನೋಡಿ, ಚೇತಸಿಕ ಅನ್ನೋ ಪದನೇ ಕೇಳಿರಲಿಲ್ಲ ನಾನು. ಬೌದ್ಧ ಗ್ರಂಥದಲ್ಲಿ ಮಾತ್ರ ಇರೋದದು. 52 ಚೇತಸಿಕಗಳಿವೆ ಒಂದು ಚಿತ್ತದಲ್ಲಿ. ಒಂದು ಅಮೇಝಿಂಗ್ ಇದು ಡಿಸೆಕ್ಷನ್ನು ಮತ್ತು ಅನಾಲಿಸಿಸ್ ಅದು, ಅದನ್ನು ಓದಿದರೆ. ಸೊ ಇಂಥವೆಲ್ಲ ಓದಿದಾಗ ಈ ಮನುಷ್ಯನ ಸಣ್ಣ ಪುಟ್ಟದ ತಾರತಮ್ಯಗಳು ಅವೆಲ್ಲ ಕ್ಷುಲ್ಲಕ ಅನ್ನಿಸ್ತವೆ ನಿಮಗೆ ಜಾತಿ. ಅದನ್ನು ಅದಕ್ಕೆ ಬುದ್ಧ ಈಸ್ ಗ್ರೇಟ್ ಬಿಕಾಸ್ ಅಮೆರಿಕದಲ್ಲಿ ಅನೇಕ ಸೈಕಾಲಜಿಸ್ಟು ಸೈಂಟಿಸ್ಟು ಇನ್ನೂ ಕೂಡ ಅದ್ರ ಮೇಲೆ ರಿಸರ್ಚ್ ಮಾಡ್ತಾ ಇದ್ದಾರೆ ಮನಸ್ಸಿನ ಮೇಲೆ. ಅಭಿಧಮ್ಮ ಪಿಟಕ ಅಂತ ಒಂದಿದೆ, ಅದು ಕಂಪ್ಲೀಟ್ ಅದರ ಕುರಿತಾಗಿಯೇ ಇದೆ. ಭಾಳ ಟಫ್ ಗ್ರಂಥ ಅದು. ಸೊ ಅದನ್ನ ತಿಳ್ಕೊಳಕ್ಕೆ ಭಾಳಷ್ಟಿದೆ. ದೇವ ನಾವು ಅದ್ರ ಒಳಗಡೆ ಹೋದಾಗ ಅಯ್ಯೋ ಕೇವಲ ಇದರಿಂದಕ್ಕೋಸ್ಕರ ಬಾಬಾ ಸಾಹೇಬ್ರು ಹೇಳಿದ್ದು ಒಂದು ಕಾರಣಕ್ಕೆ, ನೀವು ಯಾಕೆ ಆ ತಾರತಮ್ಯದಲ್ಲಿದ್ದೀರಿ, ನೀವು ಬನ್ನಿ ಹೊರಗಡೆ, ಇದು ವಿಶಾಲವಾಗಿದೆ ಅಂತ ಅದು ಹೇಳಿದರು. ಬಟ್ ಅಲ್ಲಿ ಒಳಗಡೆ ಹೋದರೆ ಅದೊಂದು ಮಹಾಸಾಗರ, ಅದು ಒಂದು ಲೋಕ. ನಾನು ಹೇಳಿದ್ನಲ್ಲ ಆಗಲೇ ಒಂದು ಪುಸ್ತಕ, ಆಕೆ ಬರೀತಾರೆ ಇದೊಂದು ಬೌದ್ಧ ಧರ್ಮ ಅನ್ನೋ ಚೈನಾದವರು, ಅವರು ಚೈನಾದ 10,000 miles ವಿಥೌಟ್ ಎ ಕ್ಲೌಡ್ ಅಂತ. ಬೌದ್ಧ ಧರ್ಮ ಅನ್ನೋದು ಮಹಾಸಾಗರ ಅಂತೆ ಅವ್ರ ದೇಶದವ್ರು ಹೇಳೋದು. ನೋಡಿ, ಈ ತಾವೋಯಿಸಮ್ ಮತ್ತು ಕನ್ಫ್ಯೂಷನಿಸಮ್ ಇದೆಯಲ್ಲ, ಅದು ಕೇವಲ ಹೊಂಡಗಳಾಗಿ ಕಾಣಿಸ್ತವೆ ಇದ್ರ ಮುಂದೆ ಅಂತ ಹೇಳ್ತಾರೆ. ಅದಕ್ಕೆ ಇಡೀ ಚೈನಾವನ್ನು ಆಕ್ರಮಿಸ್ಕೊಂಡಿತ್ತು ಮಹಾಭಾರತಕ್ಕೆ ಮುಂಚೆ. ಆಮೇಲೆ ಸ್ವಲ್ಪ ನಾಶ ಮಾಡಿದರು ಅಲ್ಲಿ ಕೂಡ. ಇಲ್ಲಿಗಿಂತ ಶಂಕರಾಚಾರ್ಯರಿಗಿಂತ ಮಹಾ ಅಲ್ಲಿ ಇನ್ನೂ ಚೆನ್ನಾಗಿ ಮಾಡಿದ್ದಾನೆ, ನಾಶ ಮಾಡಿದ್ದಾನೆ. ಆಮೇಲೆ 1983 ಈಚೆಗೆ ಅಲ್ಲಿ ಮತ್ತೆ ಶುರುವಾಗಿದೆ ಈಗ ಬೌದ್ಧ ಧರ್ಮ, ಮತ್ತೆ ಬೆಳೀತಾ ಇದೆ. ಎಲ್ಲರೂ ಮುಂಚೆ ಇತ್ತಲ್ಲ ಅವರ ಪೂರ್ವಜರ ಧರ್ಮ ಅಂತ ಅವರು ಒಪ್ಕೊಳ್ತಾ ಇದ್ದಾರೆ. ಸೊ ಹಾಗೆ ಇದು ಇದು ಎಲ್ಲದಕ್ಕೂ, ರಾಜಕೀಯಕ್ಕೂ, ಶಿಕ್ಷಣಕ್ಕೂ, ಶೈಕ್ಷಣಿಕ ವ್ಯವಸ್ಥೆಗೂ, ಎಲ್ಲ ಧಾರ್ಮಿಕತೆಗೂ, ಆಧ್ಯಾತ್ಮಕ್ಕೂ ಒಪ್ಪುವಂಥ ಧರ್ಮ ಇದು ಬುದ್ಧನ ಧರ್ಮ. ಹಾಗಾಗಿ ಆದರೂ ನಾವು ಒಂದು ದೇಶವಾಗಿ, ಒಂದು ಸಮಾಜವಾಗಿ ಮೇಲೆ ಇರಬೇಕು ಮತ್ತು ಬೆಳಕು ಕಾಣಬೇಕು ಅಂತಂದರೆ ಇದನ್ನು ಒಪ್ಕೊಳ್ಬೇಕು. ಒಂದು ಬೆಳಕಿನ ಕಡೆಗೆ ಈಗಿನ ಚಲನೆಯಾಗಿ ಬುದ್ಧ ಮತ್ತು ಕಾವ್ಯ ಎರಡು ಜೊತೆ ಜೊತೆಗೆ ಸಾಗಲಿ ಅಂತನ್ನುವ ಆಶಯದ ಜೊತೆಗೆ ನಮ್ಮ ಈ ಮಾತಿಗೆ ಅಲ್ಪವಿರಾಮ ಹೇಳೋಣ ಅಂತ ಅನಿಸ್ತು. ನಮಸ್ಕಾರ. ನಮಸ್ಕಾರ.